ನಿಮ್ಮಿಂದಲೇ ಶುರುವಾಗಲಿ ಸರ್. ಎಲ್ರಿಗೂ ನಮಸ್ಕಾರ. ಮಾಧ್ಯಮದ ಸ್ನೇಹಿತರು, ವಿಶೇಷವಾಗಿ ತುಂಬ ದಿನದ ಮೇಲೆ ಭೇಟಿ ಆಗ್ತಾ ಇದ್ದೀವಿ, ಮತ್ತು ಎಲ್ಲ ಕಲಾವಿದರು ಸ್ನೇಹಿತರು ಬಂದಿದ್ದೀರಿ. ನಾವು ಹೇಳೋದೇನಿಲ್ಲ, ಆಲ್ರೆಡಿ ಅವರು ಅಲ್ಲಿ ದುಬೈಯಲ್ಲಿ ಒಂದು ಪ್ರೀಮಿಯರ್ ಶೋದಲ್ಲಿ ಮಾತನಾಡಿದ್ದಾರೆ. ಎಲ್ಲರೂ ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಈ ಒಂದು ಚಿತ್ರದ ಬಗ್ಗೆ, ಎಲ್ಲಿ ಹೋದರೂ ಇದ್ರ ಬಗ್ಗೆ ಮಾತನಾಡ್ತಿದ್ದಾರೆ. ಆಮೇಲೆ ಈ ಥರ ಒಂದು ಟ್ಯಾಲೆಂಟೆಡ್ ಟೀಮ್ ಜೊತೆಗೆ ನಾವು ಆ್ಯಕ್ಟ್ ಮಾಡಿದ್ದೀವಿ ಅಂತ ಅನ್ನೋದೇ ಒಂದು ಖುಷಿ. ಅದರಲ್ಲೂ ಅರುಣ್ ನನಗೆ ತುಂಬ ಬೇಕಾದವನು, ಮೊದಲಿಂದಲೂ ನನ್ನ ಜೊತೆಗೆ ಕೆಲಸ ಮಾಡಿದ್ದ, ಹಿಂಗಾಗಿ ಅದೊಂದು ಖುಷಿ ಇದೆ. ನೋಡಿದರೆ ಒಂದು ಒಳ್ಳೆ ವೆರಿ ಕಾಂಪಿಟೇಟಿವ್ ಫಿಲ್ಮ್ ಅಂತ ಅನ್ನಿಸ್ತಾ ಇದೆ. ಜೊತೆಗೆ ಎಲ್ಲ ಸ್ನೇಹಿತರು ಸೇರಿ ನಾವು ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿದ್ದರೂ ಜೊತೆಗೆ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶವೇ ಸಿಕ್ಕಿರಲಿಲ್ಲ, ನಾನು ಅರವಿಂದ್ ಆಗಿರ್ಬೋದು ಮತ್ತು ಪ್ರಶಾಂತ್ ಅವರು, ಹೀಗಾಗಿ ಎಲ್ಲರೂ ಸೇರಿ, ಆಮೇಲೆ ಭವನಾ ಭವ್ಯ ಮೇಡಮ್ ಅವರು ತುಂಬಾ ಚೆನ್ನಾಗಿತ್ತು ಶೂಟಿಂಗಲ್ಲೂ ಚೆನ್ನಾಗಿ. ಒಂದು ಸಂತೋಷ ಆಗಿದ್ದೇನು ಅಂತಂದರೆ ಈ ಒಂದು ಚಿತ್ರದಲ್ಲಿ ಒಳ್ಳೆ ಡೈರೆಕ್ಟರ್ಗೆ ಒಬ್ಬರು ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ. ನಾರ್ಮಲಿ ಏನಾಗುತ್ತೆ ಅಂದರೆ ನಿರ್ಮಾಪಕರು ಚೆನ್ನಾಗಿದ್ದಾಗ ನಿರ್ದೇಶಕರದಲ್ಲಿ ಏನೋ ಒಂದು ಕೊರತೆ ಇರುತ್ತೆ, ಇಲ್ಲಾಂದರೆ ಇವರು ಚೆನ್ನಾಗಿದ್ದರೆ ಅಲ್ಲಿ ಕೊರತೆ ಇರುತ್ತೆ. ಬಟ್ ಇಲ್ಲಿ ಒಂದು ಒಳ್ಳೆ ಟೆಕ್ನಿಕಲ್ ಟೀಮು ಆಗಿರ್ಬೋದು ಮತ್ತು ನಿರ್ಮಾಪಕರು, ಮತ್ತು ಯಾವ ಒಂದು ಕೆಲಸಕ್ಕೂ ಅವನಿಗೆ ಇದಿಲ್ಲ ಅಂತ ಹೇಳಿಲ್ಲ. ಹೀಗಾಗಿ ಆ ಒಂದು ಚಿತ್ರ ತಾಂತ್ರಿಕವಾಗಿ ಮತ್ತು ಎಲ್ಲ ದೃಷ್ಟಿಯಲ್ಲೂ ಅತ್ಯುತ್ತಮವಾಗಿ ಮೂಡಿಬರೋದಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಒಂದು ನಮ್ಮ ಮಾಧ್ಯಮದವರು ಇದಕ್ಕೆ ತುಂಬಾ ಪ್ರಚಾರ ಕೊಟ್ಟಿದ್ದಾರೆ, ಅದಕ್ಕೆ ಅವರಿಗೆ ನಿಮಗೆ ವಿಶೇಷವಾಗಿ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಯಾವುದೇ ಪೇಪರ್ ಎಲ್ಲೇ ಆನ್ಲೈನ್ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬಾ ಚೆನ್ನಾಗಿ ಇದ್ರ ಬಗ್ಗೆ ಕವರ್ ಆಗಿದೆ. ಯಾಕಂದರೆ ಮೊನ್ನೆ ಧಾರವಾಡಕ್ಕೆ ಹೋಗಿದ್ದೆ, ಅಲ್ಲೂ ಹೇಳ್ತಾ ಇದ್ದರು ಅಂದರೆ ಎವ್ರಿ ಕಾರ್ನರ್, ವಿ ಹ್ಯಾವ್ ರೀಚ್ಡ್ ಎವ್ರಿ ಕಾರ್ನರ್. ಅದೊಂದು ಸಂತೋಷ. ಯಾಕಂದರೆ ಈಗಿರೋ ಒಂದು ಕಾಂಪಿಟೇಟಿವ್ ಅಂದರೆ ಬೇರೆ ಬೇರೆ ಭಾಷೆಯವರ ಒಂದು ಚಿತ್ರ ಆಗಿರ್ಬೋದು, ನಮ್ಮ ಕನ್ನಡದ ಚಿತ್ರಗಳಾಗಿರ್ಬೋದು, ಅದ್ರ ಜೊತೆಗೆ ಒಂದು ನಿಂತ್ಕೊಂಡು ಗೆಲ್ಲಬೇಕು ಅಂದರೆ ಅಷ್ಟೊಂದು ಈಸಿಯಲ್ಲ. ಹೀಗಾಗಿ ಈ ಒಂದು ಚಿತ್ರನ ಇದಕ್ಕಿನ್ನೂ ಹೆಚ್ಚಿನ ರೀತಿಯಲ್ಲಿ ಜನಕ್ಕೆ ತಲುಪಿಸೋ ಹಾಗೆ ಮಾಡಿ ಈಗೇನು 19ಕ್ಕೆ ರಿಲೀಸ್ ಆಗ್ತಾ ಇದೆ, ಅದು ಒಂದು ಬ್ಲಾಕ್ ಬಸ್ಟರ್ ಆಗಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು. ಯಾಕಂದರೆ ನನಗೆ ಇತ್ತೀಚಿನ ಒಂದು ದಿನಗಳಲ್ಲಿ ನಮ್ಮ ವಿದ್ಯಾರ್ಥಿಗಳ ಬಗ್ಗೆ ವಿಶೇಷವಾಗಿ ನಾವು ಗಮನ ಹರಿಸ್ಬೇಕಾಗಿದೆ. ಎಲ್ಲರೂ ಅಂತೀವಿ ಜನ್ರೇಷನ್ನು, ಜನ್ರೇಷನ್ ಗ್ಯಾಪು, ಈ ಜನ್ರೇಷನವರು ಹಿಂಗಿದ್ದಾರೆ ಹಂಗಿದ್ದಾರೆ ಅಂತ. ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಕೊಡುಗೆ ಏನಿದೆ ನಾವು ಸೊಸೈಟಿಗೆ ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ. ಆ ದೃಷ್ಟಿಯಲ್ಲಿ ಈ ಚಿತ್ರದ ಕಾಂಟೆಂಟ್ನ ವೆರಿ ಕಾಂಪಿಟೇಟಿವ್ ಆಗಿ ಮಾಡಿದ್ದಾರೆ ಅಂತ ಅನ್ನೋದು ಒಂದು ನನಗೆ ಕಾನ್ಫಿಡೆನ್ಸ್ ಇದೆ. ಆ ಸೊಸೈಟಿಗೆ ನಾವು ಒಂದು ಯುವ ಪೀಳಿಗೆಗೆ ಏನು ಮಾಡಬೇಕು ಅನ್ನೋದನ್ನ ದಿಟ್ಟಿನಲ್ಲಿ ಈ ಒಂದು ಚಿತ್ರ ಸಕ್ಸಸ್ ಆಗಬೇಕು, ಅದು ಆಗಲೇಬೇಕಾದಂಥ ಪರಿಸ್ಥಿತಿ ಇದೆ. ಯಾಕಂದರೆ ನಾವು ಸ್ಟೇಜ್ ಮೇಲೆ ನಿಂತ್ಕೊಂಡು ಅಥವಾ ಕಾಲೇಜ್ಗಳಲ್ಲಿ ಬೇರೆ ಯಾವುದೇ ಮೀಡಿಯಾದಲ್ಲಿ ಸಾಕಷ್ಟು ಮಾತಾಡ್ಬೋದು ಯುವ ಪೀಳಿಗೆಗೆ ಏನು ಅಂತ, ನಾವು ಯುವ ಪೀಳಿಗೆಗೆ ಏನು ಕೊಟ್ಟಿದ್ದೀವಿ ಅಂತ ಅನ್ನೋದು ಮುಖ್ಯ ಆಗುತ್ತೆ. ಹೀಗಾಗಿ ಚಿತ್ರದ ಯಶಸ್ಸಿಗೆ ನಾನು ಹಾತೊರಿತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಮತ್ತು ಎಲ್ಲ 4 ಅಪ್ಕಮಿಂಗ್ ಆರ್ಟಿಸ್ಟ್ಗಳೇನಿದ್ದಾರೆ ಅವರಿಗೆ ಇನ್ನೂ ಅವರ ಭವಿಷ್ಯ ಉಜ್ವಲವಾಗಿರಲಿ, ಮತ್ತು ಅರುಣ್ ಸದ್ಯದಲ್ಲಿ ಇನ್ನೊಂದು ಪಿಕ್ಚರು ಶುರು ಮಾಡಲಿ, ಮತ್ತು ನಿರ್ಮಾಪಕರು ಅಷ್ಟೇ, ನಿಮ್ಮ ಹಾಕಿದ ಬಂಡವಾಳ ವಾಪಸ್ ಬಂದು ನೀವು ಇನ್ನೊಂದು 16 ಪಿಕ್ಚರ್ ಮಾಡಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಆಸರೆ ಆಗಲಿ ಅಂತ ನಾನು ಬೇಡ್ಕೊತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಅರವಿಂದ್ ಸರ್, ಮಾಧ್ಯಮದ ಎಲ್ಲ ಮಿತ್ರರಿಗೂ ನಮಸ್ಕಾರ. ಅರುಣ ಪುರಾಣಿಕ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದಿದ್ದು, ಈಗ ಗುರುಗೆ ಡೈರೆಕ್ಷನ್ ಮಾಡುವಂಥ ಲೆವೆಲಿಗೆ ಬಂದಿಯಾನೆ ಅನ್ನೋದು ಒಂದು ಖುಷಿ ವಿಚಾರ. ನನಗಿಂತ ದೊಡ್ಡ ಲೆವೆಲ್, ದೊಡ್ಡ ಲೆವೆಲ್, ದಟ್ಸ್ ಗುಡ್. ಸಿನಿಮಾ ಟ್ರೈಲರ್ ಎ ಸೈಡ್ಗಿಂತ ಬಿ ಸೈಡ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ವಯಸ್ಸಾಗಿದೆ ನಿಮ್ಗೆ ಅದಕ್ಕೆ? ಅದು ಮೇ ಬಿ, ಇಲ್ಲಾಂದ ಡಿನೇ ಮಾಡೋಂಗಿಲ್ಲ. ಅರುಣ, ಈ ಕಾರ್ಯಕ್ರಮ ಆಮೇಲೆ ಸರ್ ಈ ಸಿನಿಮಾ ಶುರು ಮಾಡುವ ಮುಂಚೆ ಹಲವು ಬಾರಿ ನನ್ನ ಜೊತೆ ಈ ಸಬ್ಜೆಕ್ಟ್ ಬಗ್ಗೆ ಚರ್ಚೆ ಮಾಡಿದಾಗ ಹೊಸಬ್ರನ್ನ ಹಾಕೊಂಡು ಮಾಡ್ತಾ ಇದ್ದೀನಿ ಅಂತ ಹೇಳ್ದ. ಅವಾಗ ಇನ್ನೂ ಸ್ಯಾಟಲೈಟ್ ನಡೀತಾ ಇತ್ತು, ಓ ಟಿ ಟಿ ಎಲ್ಲ ನಡೀತಾ ಇತ್ತು. ನಾನು ಕೇಳಿದೆ, ಹೊಸಬ್ರನ್ನ ಹಾಕೊಂಡು ಮಾಡ್ತಾ ಇದೆಯಲ್ಲ, ಇವ್ರಿಗೆಲ್ಲ ಹೇಗೆ ಸೇಲ್ ಆಗುತ್ತೆ? ಇವ್ರನ್ನ ಮುಖದಲ್ಲಿ ಯಾರು ಎಲ್ಲ ಹೊಸಬ್ರು ಯಾರನ್ನು ತೊಗೊಳಲ್ಲ, ಓ ಟಿ ಟಿ ಅವರು ತೊಗೊಳಲ್ಲ, ಚಾನೆಲ್ ಅವರು ಪ್ರಿಫರ್ ಮಾಡಲ್ಲ. ಹೌ ಕ್ಯಾನ್ ಯು ಮ್ಯಾನೇಜ್ ಅಂತ ಒಂದೇ ಮಾತು ಹೇಳಿದ ಅರುಣ. ನನ್ನ ಪ್ರೊಡ್ಯೂಸರ್ ಅದನ್ನು ಕೇಳಲಿಲ್ಲ, ಅವರು ಅದ್ರ ಬಗ್ಗೆ ಚರ್ಚೆ ಮಾಡಲೇ ಇಲ್ಲ. ನಾನು ಸಿನಿಮಾ ಮಾಡ್ತಾ ಇರೋದು ಥಿಯೇಟ್ರಿಗೆ, ಥಿಯೇಟ್ರಿಗೆ ಸಿನಿಮಾ ಮಾಡ್ತಾ ಇದ್ದೀನಿ. ಸಿನಿಮಾ ಸಕ್ಸಸ್ ಆದರೆ ಅದು ಓ ಟಿ ಟಿ ಅವರು ಬರ್ತಾರೆ, ಆಮೇಲೆ ಚಾನೆಲ್ ಅವರು ಬರ್ತಾರೆ. ಸೊ ಐ ಆಮ್ ಲೀಸ್ಟ್ ಬಾದರ್ಡ್ ಅಬೌಟ್ ದ್ಯಾಟ್. ನನ್ನ ಪ್ರಿಫರೆನ್ಸ್ ಇರೋದು ಆಡಿಯನ್ಸ್ಗೆ ಫಸ್ಟ್ ರೀಚ್ ಆಗಬೇಕು,
ಮಾಸಲ್ಲಿ ಬರೋದು ಥಿಯೇಟ್ರಿಗೆ, ಸೊ ಅಲ್ಲಿಗೆ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಅಂತ. ಅದು ಪೂರಕವೋ ಅಥವಾ ಇದೋ, ಈಗಿನ ಟ್ರೆಂಡ್ ನೋಡಿದರೆ, ಕಳೆದ ಈಗ ಒಂದು 6 ತಿಂಗಳು 8 ತಿಂಗಳಿಂದ ಟ್ರೆಂಡ್ ನೋಡಿದರೆ, ಚಾನೆಲ್ನವ್ರು ಯಾರೂ ತಗೋತಾ ಇಲ್ಲ, ಓ ಟಿ ಟಿ ಅವ್ರು ನಮ್ಮ ಹತ್ರ ಬರ್ತಾ ಇಲ್ಲ. ಸೊ ಅರುಣ ಅದನ್ನು ತುಂಬ ಬಹಳ ಬೇಗ ಆ ಮುನ್ಸೂಚನೆ ತಗೊಂಡು ಕೆಲಸ ಮಾಡಿದ್ದು ಇವತ್ತು ವರ್ಕ್ ಆಗಿದೆ ಅಂತ ನನ್ನ ಭಾವನೆ. ಹಾಗಂತ ನಮಗೆ ಚಾನೆಲ್ ಬೇಡ, ಓ ಟಿ ಟಿ ಬೇಡ ಅಂತಲ್ಲ, ಬೇರೆ ಬೇರೆ ಕಡೆ ರೀಚ್ ಆಗೋಕ್ಕೆ ಅವೆರಡೂ ಬೇಕಾಗಿದೆ. ಆದರೆ ಅವರು ಕೂಡ ವ್ಯಾಪಾರ ಮಾಡೋರೇ ಅಲ್ವಾ, ಬಂಡವಾಳ ಹಾಕಿ ಅವರು ಲಾಭ ಮಾಡೋರು, ಸಿನಿಮಾನೇ ಚೆನ್ನಾಗಿಲ್ಲದರೆ ಯಾಕೆ ತಗೊಳ್ತಾರೆ? ಸೊ ಆ ಕಾರಣಕ್ಕೋಸ್ಕರ ಅರುಣ್ ಮಾಡಿರುವ ಪ್ರಯತ್ನ ಸಾರ್ಥಕ ಆಯಿತು ಅಂತ ನಾನು ಅನ್ಕೋತೀನಿ. ಇದ್ರ ಜೊತೆಗೆ ಮೀಡಿಯಾದವರು ಪುರಾಣಿಕ್ ಅವ್ರು ಹೇಳಿದ ಹಾಗೆ ತುಂಬ ಪೇಪರ್ಗಳಲ್ಲಿ, ಇಂಗ್ಲೀಷ್ ಪೇಪರ್ನಲ್ಲಿ, ಕನ್ನಡ ಪೇಪರ್ನಲ್ಲಿ ಎರಡರಲ್ಲೂ ತುಂಬ ಪಬ್ಲಿಸಿಟಿಯ ವಿಚಾರ ನಾನು ಓದಿದ್ದೀನಿ, ನೋಡಿದ್ದೀನಿ ಕೂಡ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಈ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಸಿನಿಮಾಗೆ ಸಿಕ್ಕಿದ ಪ್ರಮೋಷನ್ ಬೇರೆ ಸಿನಿಮಾಗೆ ಸಿಕ್ಕಿಲ್ಲ ಅನ್ನೋದು ನನಗೆ ಭಾಸವಾಗಿದೆ. ಬಹುಶಃ ಅದಕ್ಕೆ ಅರುಣ ಮಾಡ್ತಾ ಇರೋ PRO ಕೆಲಸ ಕೂಡ ಅದಕ್ಕೆ ಸಾಥ್ ಕೊಟ್ಟಿದೆ ಅಂತ ನಾನು ಅನ್ಕೋತೀನಿ. ಇದ್ರ ಜೊತೆಗೆ ಮೊದಲೆಲ್ಲ ಬರೀ ಹೀರೋಗಳು ಮಾತ್ರ ಬಂದು ಕ್ಯಾನ್ವಾಸ್ ಮಾಡಿದರೆ ಸಾಕಾಗಿತ್ತು ಪ್ರಮೋಷನ್. ಸಿನಿಮಾನ ಬರೀ ಮೊದಲೆಲ್ಲ ಬರೀ ಹೀರೋ ಹೀರೋಯಿನ್ ಬಂದು ಪ್ರಮೋಷನ್ ಮಾಡಿದರೆ ಸಾಕಾಗಿತ್ತು. ಆದರೆ ಇವತ್ತು ಕಾಲಘಟ್ಟ ಬದಲಾಗಿದೆ. ಇವತ್ತು ಪ್ರತಿಯೊಬ್ಬ ಕಲಾವಿದನೂ ಕೂಡ ಬಂದು ಪ್ರಮೋಷನ್ ಮಾಡಬೇಕು, ಜೊತೆಗೆ ಟೆಕ್ನಿಷಿಯನ್ ಕೂಡ ಪ್ರಮೋಷನ್ ಮಾಡಬೇಕು. ಯಾಕೆ ಅಂತಂದರೆ ಅವರವರ ವ್ಯಾಪ್ತಿಯಲ್ಲಿ ಒಂದಷ್ಟು ಜನ ಅವರ ಸಂಪರ್ಕದಲ್ಲಿರೋರಿಗೆ ಅವರು ಮಾಡಿರುವ ಕೆಲಸದ ಬಗ್ಗೆ ಹೇಳ್ತಾ ಹೋದರೆ ಮಾತ್ರ ಗೊತ್ತಾಗುತ್ತೆ, ಇಲ್ಲಾಂದರೆ ಎಷ್ಟೋ ಜನ ಗೊತ್ತಾಗಲ್ಲ. ನಾನು ಎಷ್ಟೋ ಸಿನಿಮಾಗಳಿಗೆ ನನ್ನ ಅಫ್ಕೋರ್ಸ್ ಪೋಷಕ ನಟರುಗಳನ್ನು ಪ್ರಮೋಷನ್ ಕರೆದಿದ್ದು ತುಂಬ ಕಮ್ಮಿ ಕೂಡ. ಅವರೆಲ್ಲರೂ ಹೀರೋ ಹೀರೋಯಿನ್ ಮಾಡಿದರೆ ಸಾಕು ಅಂತಾರೆ, ಯಾಕೆ ಫ್ಯಾಂಡಮ್ ಇರುತ್ತೆ ಸಾಕು ಅನ್ನೋದು. ಬಟ್ ಅರುಣ ಅದನ್ನು ಹೊರತುಪಡಿಸಿ ಪ್ರತಿ ಪ್ರೆಸ್ ಮೀಟ್ಗೂ ನಮ್ಮನ್ನು ಕರೆದು ಪ್ರಮೋಷನ್ಗೆ ಪೂರಕವಾಗಿ ನಮಗೊಂದಷ್ಟು ಮಾಹಿತಿ ಕೊಟ್ಟು ಅದರ ಪರವಾಗಿ ಸಿನಿಮಾ ಪರವಾಗಿ ಮಾತಾಡೋಕ್ಕೆ ನಮಗೆ ಒಂದು ಅವಕಾಶ ಮತ್ತು ಸೂಚನೆ ಕೊಟ್ಟಿದ್ದಾನೆ. ಇದ್ರ ಜೊತೆಗೆ ಇನ್ನೊಂದು ವಿಶೇಷ ಏನು ಅಂತಂದರೆ, ಈ ಸಲ ಅರುಣನೇ ಈ ಸಿನಿಮಾನ ರಿಲೀಸ್ ಮಾಡ್ತಾ ಇರೋದು. ಈ ಹಿಮ್ಸೆಲ್ಫ್ ಈಸ್ ಡಿಸ್ಟ್ರಿಬ್ಯೂಟಿಂಗ್, ಅದು ಇನ್ನೊಂದು ಹೆಜ್ಜೆ. ಅದು ಅರುಣ ಸ್ವಲ್ಪ ಲೆವೆಲ್ ಬೇರೆ ಆಗಿದೆ ಈಗ, ದಟ್ಸ್ ಗುಡ್. ಎಷ್ಟು ಥಿಯೇಟ್ರಲ್ಲಿ ಆಗ್ತಾ ಇದೆ? 140 ಥಿಯೇಟರ್ಸ್, ಇಟ್ಸ್ ಅ ಸ್ಮಾಲ್, ನಾಟ್ಸ್ ಅ ಸ್ಮಾಲ್ ನಂಬರ್. ಬಹುಶಃ ಈ ಸಿನಿಮಾದ ಕಂಟೆಂಟನ್ನು ಈಗಾಗಲೇ ದುಬೈನಲ್ಲಿ ನೋಡಿ ಒಂದಷ್ಟು ಜನ ಹಂಚಿಕೊಂಡಿದ್ದಾರೆ, ಪಾಸಿಟಿವ್ ವ್ಯೂ ಬಂದಿದೆ. ಈಗಿನ ಇತ್ತೀಚಿನ ದಿನಗಳಲ್ಲಿ ಥಿಯೇಟ್ರಿಗೆ ಜನ ಬರಲ್ಲ ಅನ್ನೋ ಕೊರಗನ್ನು ಇದು ನೀಗಿಸುತ್ತೆ ಅಂತ ನಾನು ಅನ್ಕೋತೀನಿ, ಒಳ್ಳೆಯದಾಗಲಿ ಅಂತ ನಾನು ಭಾವಿಸ್ತೀನಿ. ಸಿನಿಮಾ ರಿಲೀಸ್ ಆದಮೇಲೂ ಕೂಡ ಇದೇ ನಮ್ಮ ಮಾಧ್ಯಮ ಮಿತ್ರರು ಇನ್ನೊಂದು ಸ್ವಲ್ಪ ಪಬ್ಲಿಸಿಟಿ ಹಾಗೆ ಮುಂದುವರಿಸ್ಬೇಕು ಅಂತ ಈ ಮೂಲಕ ಮತ್ತೊಮ್ಮೆ ನಾನು ಮನವಿ ಮಾಡ್ತೇನೆ. ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು. ಪ್ರಶಾಂತ್ ಸರ್, ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ನಮ್ಮ ಪ್ರೊಡ್ಯೂಸರ್ಗೆ, ವೇದಿಕೆ ಮೇಲಿರ್ತಕ್ಕಂಥ ಸುನಿಲ್ ಪುರಾಣಿಕ್ ಅವರು, ಅರವಿಂದ್ ಅವರು, ನಮ್ಮ ಚಿತ್ರದ ನಟ ಆಗಿರ್ತಕ್ಕಂಥ ಚಂದನ್ ಶೆಟ್ಟಿ ಅವರು, 4 ಕಲಾವಿದರಿಗೆಲ್ಲರಿಗೂ ನಮಸ್ಕಾರ. 5 ಕಲಾವಿದರು. ಸೊ ವಿದ್ಯಾರ್ಥಿ ವಿದ್ಯಾರ್ಥಿನಿ, ನನಗೆ ಒಂದು ಮೊದಲನೇದು ಇದು ಇದು ಇಟ್ಸ್ ಬೀನ್ ಅ ಫಸ್ಟ್ ಟೈಮ್ ದಟ್ ಆಸ್ ಅ ಸಪೋರ್ಟಿಂಗ್ ಆ್ಯಕ್ಟರ್ ಆಗಿ ನಾನು ಮಾಡಿರ್ತಕ್ಕಂಥ ಒಂದು ಚಿತ್ರ ತುಂಬ ಚೆನ್ನಾಗಿ ಬಂದಿದೆ. ನನ್ನ ಫ್ರೆಂಡ್ಸು ದುಬೈಯಲ್ಲಿ ನೋಡಿ ಅದನ್ನು ಪ್ರಶಂಸೆ ಪಟ್ಟಿದ್ದಾರೆ, ಅಲ್ಲಿ ಹೇಳಿದ್ದಾರೆ ಇಟ್ಸ್ ಅ ಡಿಫ್ರೆಂಟ್ ನ್ಯೂ ಏಜ್ ಡಿಜಿಟಲ್ ಮೂವಿ ಅಂತ. ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಚಂದನ್ ಶೆಟ್ಟಿ ಅವರು ಇನ್ನೂ ಒಂದು ದಾಬ್ಗಾಲ್ ಹಾಕಿದ್ದಾರೆ, ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿತ್ತು. ಆ ವ್ಯಾಕ್ಯೂಮ್ ಕ್ರಿಯೇಟ್ ಏನಾಗಿತ್ತು, ಆಫ್ಟರ್ ದ ಡೆತ್ ಆಫ್ ಚಿರಂಜೀವಿ ಶರ್ಮಾ ಸರ್ಜಾ, ಚಿರಂಜೀವಿ ಸರ್ಜಾ ಅವರ ಸಾವಿನ ನಂತರ ಈ ಹೀರೋಗಳಲ್ಲಿ ಒಂದು ಯಾರು ಹೀರೋ ಫೇಸಲ್ಲಿ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿತ್ತು. ಆ ವ್ಯಾಕ್ಯೂಮನ್ನು ತುಂಬಿಸ್ಲಿಕ್ಕೆ ಎಷ್ಟೊಂದು ಜನ ಏನೇನೋ ಪ್ರಾಬ್ಲಮ್ಸ್ ಆಯಿತು. ನಮಗೆ ಸಿಗುವಂಥ ನಮ್ಮ ನೇಟಿವಿಟಿಯ ಹಾಡು, ಸಂಸ್ಕೃತಿ ಎಲ್ಲವನ್ನೂ ಬಲ್ಲಿರ್ತಕ್ಕಂಥ ಒಂದು ಫೇಸ್, ಒಂದು ಸೆಲ್ಲಿಂಗ್ ಫೇಸ್ ಆ ಚಂದನ್ ಶೆಟ್ಟಿ ಆ ವ್ಯಾಕ್ಯೂಮನ್ನು ಫಿಲ್ ಮಾಡ್ತಾ ಇದ್ದಾರೆ. ಚಂದನ್ ಶೆಟ್ಟಿ ಈಸ್ ಹಿಯರ್ ಟು ಸ್ಟೇ, ಈಸ್ ಹಿಯರ್ ಟು ಸ್ಟೇ ಫಾರ್ ಲಾಂಗ್ ಮೂವೀಸ್. ಒಂದು ಹೆಸರುಗಳ ಪ್ರತಿ ವರ್ಷ ನೀವು ಚಂದನ್ ಶೆಟ್ಟಿ ಮೂವಿಗಳನ್ನ ನೋಡ್ಬೋದು. ಆ ಥರ ಒಂದು
ಸ್ಟೆಪ್ಪಿಂಗ್ ಸ್ಟೋನನ್ನು ಅರುಣ್ ಅಮುಕ್ತ ಅವರು ಕೊಟ್ಟಿದ್ದಾರೆ ಚಂದನ್ ಶೆಟ್ಟಿ ಅವ್ರಿಗೆ. ಐ ವಿಶ್ ಆಲ್ ದ ಬೆಸ್ಟ್ ಟು ಚಂದನ್ ಶೆಟ್ಟಿ. ಅವರ ಡೆಡಿಕೇಷನ್ನು, ಅವರ ವರ್ಕು, ವರ್ಕ್ ಮಾಡಿದ್ದೀನಿ 15 ದಿನ. ಹಿಸ್ ಕಮಿಟ್ಮೆಂಟ್ ಟುವರ್ಡ್ಸ್ ವರ್ಕ್ ಇಸ್ ಎಕ್ಸ್ಟ್ರಾಡಿನರಿ. ದಟ್ಸ್ ಚಂದನ್ ಶೆಟ್ಟಿ. ಸೊ ಚಂದನ್ ಶೆಟ್ಟಿಗೆ ಒಂದು ಒಂದು ಪ್ಲೇಸ್ ಸಿಕ್ತು, ಒಂದು ಜಾಗ ಬೇಕಾಗಿತ್ತು. ಒಂದು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಹೀರೋ ಲಿಸ್ಟಲ್ಲಿ 1-4 ನೀವು ತೊಗೊಂಡಾಗ ಬರೀ ದೇ ಆರ್ ಆಲ್ ವೆರಿ ಬ್ಯುಸಿ, ವರ್ಷಕ್ಕೆ 2 ಮೂವಿ. ಆಮೇಲೆ ನೀವು ಐ ಡೋಂಟ್ ಕಾಲ್ ದಮ್ ಬಿ ಹೀರೋಸ್ ಅಂತ, ಸೆಕೆಂಡ್ ಲೆವೆಲ್ ಹೀರೋಸ್ ಅಂತ ನಾವೇನು ಕರಿತೀವಿ. ಅಲ್ಲಿ ಒಂದು ವ್ಯಾಕ್ಯೂಮ್ ಆಗಿತ್ತು. ಆ ವ್ಯಾಕ್ಯೂಮ್ಗೆ ಜಾಗ ತುಂಬಲಿಕ್ಕೆ ಇವತ್ತು ಚಂದನ್ ಶೆಟ್ಟಿ ಅವರ ಒಂದು ವಿಸಿಟಿಂಗ್ ಕಾರ್ಡ್ ರೆಡಿಯಾಗಿದೆ. ಆ ವಿಸಿಟಿಂಗ್ ಕಾರ್ಡೇ ವಿದ್ಯಾರ್ಥಿ ವಿದ್ಯಾರ್ಥಿನಿ. ದಿಸ್ ವಿಸಿಟಿಂಗ್ ಕಾರ್ಡ್ ವಿಲ್ ಟೇಕ್ ಚಂದನ್ ಶೆಟ್ಟಿ ಇನ್ ಅ ಲಾಂಗ್ ವೇ. ಇನ್ನು 10-15 ವರ್ಷ ಅವರನ್ನೇ ಸಂಗೀತ ಆಗಿರ್ಬೋದು, ಹೀರೋ ಆಗಿರ್ಬೋದು, ಸೋಲೋ ಹೀರೋ ಆಗಿರ್ಬೋದು, ಅದು ಅವ್ರಿಗೆ ಇದಾಗುತ್ತೆ. ಅರುಣ್ ಅವ್ರ ಜೊತೆಗೆ ವರ್ಕ್ ಮಾಡಿದಾಗ ಪ್ರತಿ ಸಲ ನಾನು ಕೇಳಿದಾಗ ಯಾರಾದರೂ ಸ್ಯಾಟಲೈಟ್ ತೊಗೊಂಡ್ರ, ಓ ಟಿ ಟಿ ತೊಗೊಂಡ್ರ ಅಂದರೆ ಇಲ್ಲ, ಸೇಮ್ ಅರವಿಂದ್ ಹೇಳಿದ ಮಾತನ್ನೇ ಹೇಳಿದ್ರು. ಬಟ್ ಈಗ ನಿಮಗೊಂದು ವಿಷಯ ಕೊಡ್ತಾ ಇದ್ದೀನಿ, ಬಿಸ್ನೆಸ್ ಥಿಂಗ್. ದಿ ಓ ಟಿ ಟಿ ಮತ್ತು ಟಿ ವಿ ಸೇಲ್ ಇಸ್ ಲಿಂಕ್ ಟು ಥಿಯೇಟರ್. ದಟ್ ಈಸ್ ಅ ರೂಲ್. ಆಲ್ ದ ಟಿ ವಿ ಹೆಡ್ಸ್, ಕರ್ನಾಟಕದ ಟಿ ವಿ ಹೆಡ್ಸ್ ಆಗಿರ್ಬೋದು, ಆಲ್ ಇಂಡಿಯಾ ಟಿ ವಿ ಹೆಡ್ಸ್ ಏನು ಡಿಸಿಷನ್ ತೊಗೊಂಡಿದ್ದಾರೆ ಈಗ ಅಂದರೆ, ನಿಮ್ಮ ಥಿಯೇಟರಿನ ಕಲೆಕ್ಷನ್ ಆಧಾರಿತ ಮೇಲೆ ನಿಮ್ಮ ಸ್ಯಾಟಲೈಟ್ ಮತ್ತು ಓ ಟಿ ಟಿ ದುಡ್ಡನ್ನು ಕೊಡ್ತೇವೆ. ಮುಂಚೆ ನೀವು ಬರೇ ಕೇವಲ ಓ ಟಿ ಟಿಗೆ ಸ್ಯಾಟಲೈಟ್ಗೆ ಪಿಕ್ಚರ್ ಮಾಡೋದಿದ್ರೆ ನಮ್ಮ ಹತ್ರ ಬರಬೇಡಿ. ನೀವು ಅಲ್ಲಿ ದುಡ್ಡಿಸ್ಕೊಂಡು ನೀವು ಥಿಯೇಟ್ರಿಗೆ ಹೆಚ್ಚು ಮಾನ್ಯತೆ ಕೊಡಲಿಲ್ಲ ಅಂದರೆ ಅದಾಗೋದಿಲ್ಲ ಅಂಥೇಳಿ 2024ರಿಂದ ಭಾರತದ ಶ್ರೇಷ್ಠ ಸ್ಯಾಟಲೈಟ್ ಟಿ ವಿಗಳು ಹೆಡ್ಗಳು ಡಿಸಿಷನ್ ಮಾಡಿರೋದು, ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲೇಟ್ ಟು ಯುವರ್ ಥಿಯೇಟರ್ ಕಲೆಕ್ಷನ್. ಇದನ್ನು ನೀವು ಮನದಟ್ಟು ಮಾಡ್ಕೋಬೇಕು. ಪ್ರತಿಯೊಂದು ನಿರ್ಮಾಪಕ, ಪ್ರತಿಯೊಂದು ಡಿಸ್ಟ್ರಿಬ್ಯೂಟ್ರು, ಪ್ರತಿಯೊಂದು ಡೈರೆಕ್ಟ್ರುವೇ ನನಗೆ ಸ್ಯಾಟಲೈಟ್ ಇಂದ ದುಡ್ಡು ಬಂದ್ಬಿಡುತ್ತೆ, ನನ್ನ ಪ್ರೊಡ್ಯೂಸರ್ನ ಸೇಫ್ ಮಾಡ್ತೀನಿ ಅನ್ನೋ ಈ ಡೈಲಾಗ್ ಇದೆಯಲ್ಲ, ಅದನ್ನು ಫಸ್ಟು ತೆಗಿಬೇಕು. ನಿಮ್ಮ ಮೊದಲನೆಯ ದುಡಿಮೆ ಥಿಯೇಟ್ರಿಂದ ಆಗಬೇಕು. ಸ್ಯಾಟಲೈಟ್ ಇಸ್ ಆಲ್ ಬೋನಸ್ ಟು ದಿ ಪ್ರೊಡ್ಯೂಸರ್. ಅನೇಕ ಬಾರಿ ಸ್ಯಾಟಲೈಟನ್ನು, ಸ್ಯಾಟಲೈಟ್ ಬರೋ ದುಡ್ಡನ್ನು ಹೀರೋ ರೆಮ್ಯುನರೇಷನ್ ಅಂತ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಹಿಂದಿಯಲ್ಲಿ, ಕನ್ನಡದಲ್ಲಿ. ಅದನ್ನು ಈಗ ಸ್ಟಾಪ್ ಮಾಡಿದ್ದಾರೆ. ಥಿಯೇಟರ್ ಕಲೆಕ್ಷನ್ಗೆ ಇದು 2024ರಲ್ಲಿ ದೊಡ್ಡ ದೊಡ್ಡ ಚಾನಲಿನ ಮರ್ಜರ್ಸಲ್ಲಿ ಆಗಿರ್ತಕ್ಕಂಥ ನಮ್ಮ ಸ್ನೇಹಿತರು ಎಲ್ಲ ಕಾರ್ಪೊರೇಟಲ್ಲಿ ಕೂತ್ಕೊಂಡಿರೋರು ನೀವು ನೋಡ್ತಾ ಇರ್ಬೋದು. ಸತತವಾಗಿ 1.5 ವರ್ಷದಿಂದ ಜಿ ಆಗಿರ್ಬೋದು, ಹಾಟ್ಸ್ಟಾರ್ ಆಗಿರ್ಬೋದು, ಕಲರ್ಸ್ ಆಗಿರ್ಬೋದು, ಸಣ್ಣ ಆಗಿರ್ಬೋದು, ಯಾವುದೇ ಚಿತ್ರಗಳನ್ನು ಯಾಕೆ ತೊಗೊತಾ ಇಲ್ಲ ಅಂದರೆ ಅವ್ರದೇ ಒಂದು ಗುಂಪುಗಾರಿಕೆ ಮಾಡಿ ಒಂದು ಸಂಘ ಮಾಡಿಕೊಂಡು ಇದು ಥಿಯೇಟರ್ ಕಲೆಕ್ಷನ್ಗೆ ಲಿಂಕ್ ಆಗಬೇಕು. ಇಲ್ಲ ಅಂದರೆ ಕೇವಲ ಸ್ಯಾಟಲೈಟಲ್ಲಿ ನಮ್ಮ ಹತ್ರ ಕೋಟ್ಯಾಂತರ ರೂಪಾಯಿ ತೊಗೊಂಡು ಥಿಯೇಟ್ರಲ್ಲಿ ಫ್ಲಾಪ್ ಆದರೆ ಟಿ ವಿಯಲ್ಲೂ ನೋಡೋದಿಲ್ಲ ಅನ್ನೋ ಒಂದು ಪದ್ಧತಿ ಇದೆ. ಸೊ ಥಿಯೇಟ್ರಲ್ಲಿ ಬಂದ್ರೇ ಇನ್ಮೇಲಿಂದ ಓ ಟಿ ಟಿಗೆ ಬರುತ್ತೆ, ಥಿಯೇಟ್ರಲ್ಲಿ ಹಿಟ್ಟಾದರೆ ಇನ್ಮೇಲೆ ಸ್ಯಾಟಲೈಟ್ ಬರುತ್ತೆ ಅನ್ನೋದನ್ನು ಕನ್ನಡದ ಜನತೆ ಮಾಧ್ಯಮದ ಮುಖಾಂತರ ಇದನ್ನು ತಿಳಿಸ್ಬೇಕು. ಇದು ಒಂದು ಇಂಪಾರ್ಟೆಂಟ್ ಬಿಸ್ನೆಸ್ ಸ್ಟೆಪ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಸೊ ಹೀಗಿರಬೇಕಾದ್ರೆ ನಾವು ಹೆಚ್ಚು ಪ್ರಾಶಿನಿತ್ಯವನ್ನು ಅರುಣ್ ಅಮುಕ್ತ ಅವರು ನಮ್ಮ ಪ್ರೊಡ್ಯೂಸರ್ಸ್ ಆಗಿರ್ಬೋದು ಥಿಯೇಟ್ರಿಗೆ ಹೆಚ್ಚು ಕರ್ನಾಟಕದ 32 ಜಿಲ್ಲೆಗಳಲ್ಲಿ ಥಿಯೇಟ್ರ್ಗಳನ್ನು ಹುಡುಕಿ, ಕಾಲೇಜ್ ಸ್ಟಾರ್ಟ್ ಆಗಿರಬೇಕಾದ್ರೆ ಈಗಿನ ಟೈಮಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯನ್ನು ಹೇಗೆ ಬಿಡುಗಡೆ ಮಾಡಬೇಕು ಅಂತ ಬ್ಲೂ ಪ್ರಿಂಟ್ ಹಾಕಿರ್ತಕ್ಕಂಥ ಅರುಣ್ ಅಮುಕ್ತ ಅವರಿಗೆ ನನ್ನ ಅಭಿನಂದನೆಗಳು. ನೀವು ಥಿಯೇಟರ್ ಲಿಸ್ಟನ್ನು ನೋಡಿದಾಗ ಯಾವ ಜಿಲ್ಲೆಯನ್ನು ಬಿಡದೇನೆ ಮಾಡಿರ್ತಕ್ಕಂಥ ಅರುಣ್ ಅವರಿಗೆ ಅದು ಒಂದು ಬಿಸ್ನೆಸ್ ಸೆನ್ಸ್ ಇದೆ. ಯಾವ ಕಾಲೇಜ್ ಇದೆ, ಎಲ್ಲಿ ಕಾಲೇಜ್ ಇದೆ, ಕಾಲೇಜ್ ಮಣಿಪಾಲಲ್ಲಿ, ಉಡುಪಿಯಲ್ಲಿ, ಮಂಗಳೂರಲ್ಲಿ, ಎಲ್ಲಿ ಕನ್ನಡ ಪಿಕ್ಚರನ್ನು ಸೆಕೆಂಡ್ ವೀಕ್ ಮಾಡಬೇಕಾಗಿತ್ತು ಒಂದೊಂದು ಥಿಯೇಟರ್ ಆಗ್ತಾರೋ ಅಲ್ಲೆಲ್ಲ ಜಾಸ್ತಿ ಮಾಡಿದ್ದಾರೆ. ಬೆಳಗಾಂ ಅಂತ ಊರು, ಹುಬ್ಳಿ ಅಂತ ಊರಲ್ಲೆಲ್ಲ ಮಾಡಿದ್ದಾರೆ. ಸೊ ಥಿಯೇಟ್ರಲ್ಲಿ ಬಂದ್ರೇ ನಿಮ್ಮ ಪಿಕ್ಚರು ಕಾಸಿನ ಕಜ್ಜಾಯ, ಸ್ಯಾಟಲೈಟ್ ಸಿಗೋದು, ಓ ಟಿ ಟಿ ಸಿಗೋದು. ಇದು ಇವತ್ತಿನ ನನ್ನ ಒಂದು ಇದು. ನೀವು ಇಷ್ಟು ಪಬ್ಲಿಸಿಟಿ ಕೊಟ್ಟು ಈ ಪಿಕ್ಚರಿನ ಪೋಷಕ ನಟರನ್ನು ಪ್ರತಿ ಸಲ ನಮ್ಮನ್ನು ಹೆಸರು ಬರೆದು ಈ ಪಿಕ್ಚರಿಂದ ನಮಗೂ ಒಂದು 2-3 ಅವಕಾಶ ಸಿಕ್ಕಿದೆ, ಅದೇ ಥರದ ಇನ್ಸ್ಪೆಕ್ಟರ್ ಪಾತ್ರನೇ ಸಿಕ್ಕಿದೆ. ಥ್ಯಾಂಕ್ಸ್ ಟು ಅರುಣ್ ಅಮುಕ್ತ ಫಾರ್ ಏನೋ ನಮ್ಮನ್ನು ಬ್ಯುಸಿ ಕಲಾವಿದರಾಗಿ ಮಾಡ್ತೀವಿ ಅಂತ ಹೇಳಿದರು, ಅದು ಹಾಗೇ ಆಗಿದೆ. ಸೊ ಇವರ ಒಂದು ಒಂದು ಹಾರೈಕೆಯಿಂದ ಇವತ್ತು ನಾವು ಒಂದು ಬ್ಯುಸಿ ಕಲಾವಿದರ ಆಗೋದು ಹಾದಿಯಲ್ಲಿದ್ದೀವಿ. ಹೊಸ ಪೊಲೀಸ್ ಇದು ಅಫಿಷಿಯಲ್ ಆಗಿದೆ. ಇದು ಐ ಆಮ್ ಆನ್ ರೆಕಾರ್ಡ್. ಇದು ಐ ಆಮ್ ಆನ್ ರೆಕಾರ್ಡ್. ಐ ವಾಂಟ್ ಟು ಮೇಕ್ ಇಟ್ ಆನ್ ರೆಕಾರ್ಡ್. ದಿ ಟಾಪ್ ಬಿಸ್ನೆಸ್ ಹೌಸಸ್ ಅಕ್ರಾಸ್ ಇಂಡಿಯಾ, ಆಲ್ ದಿ ಸ್ಯಾಟಲೈಟ್ ಚಾನಲ್ಸ್ ಹ್ಯಾವ್ ಮೇಡ್ ಇಟ್ ಅನ್ ಅಸೋಸಿಯೇಷನ್. ಅವ್ರ ಅಸೋಸಿಯೇಷನ್ ಮಾಡಿಕೊಂಡು ನಮ್ಮ ಕೈಯಿಂದ ಪ್ರೊಡ್ಯೂಸರ್ಸ್ಗೆ ದುಡ್ಡು ಹೋಗ್ತಾ ಇದೆ ಸ್ಯಾಟಲೈಟಿಂದ. ಇಟ್ ಈಸ್ ಲಿಂಕ್ಡ್ ಟು ಥಿಯೇಟರ್ ಕಲೆಕ್ಷನ್. ಅದು ಹೇಗೆ ಅಂದರೆ
ಒಂದು 100 ರೂಪಾಯಿ ಪಿಕ್ಚರ್ ಅನ್ನ ತಗೊಂಡಿದ್ರೆ ಸ್ಯಾಟಲೈಟ್ 25 ರೂಪಾಯಿ ಮಾತ್ರ ಕೊಟ್ಟಿರ್ತಾರೆ. ಸ್ಯಾಟಲೈಟ್ ಟಿವಿ ಥಿಯೇಟರ್ ಕಲೆಕ್ಷನ್ 50 ಡೇಸ್ ಆದ್ರೆ ಮಿಕ್ಕಿದ ಅಮೌಂಟ್ ಹೋಗುತ್ತೆ, ಆಗಿಲ್ಲ ಅಂದ್ರೆ 25 ರೂಪಾಯಿಗೆ ನಿಲ್ಲಿಸ್ತಾರೆ. ಇದು ಒಂದು ಅಗ್ರಿಮೆಂಟ್ ಫಾರ್ಮುಲಾ ಇದೆ. ಐ ಕ್ಯಾನ್ ಗಿವ್ ಇನ್ ಮೋರ್ ಡೀಟೇಲ್ ಹೇಗೆ ದೊಡ್ಡ ದೊಡ್ಡ ಓಟಿಟಿಗಳು, ದೊಡ್ಡ ದೊಡ್ಡ ಸ್ಯಾಟಲೈಟ್ ಅವರು ಲಿಂಕ್ ಮಾಡಿದ್ದಾರೆ. ಇದು ನಮಗೆ ಒಂದು ಪಾಠ. ಇದೆಲ್ಲ ಫಿಲ್ಮ್ ಚೇಂಬರ್ ಅವ್ರು ಬಂದು ನಿಮ್ಗೆ ಹೇಳಬೇಕಾಗಿತ್ತು. ಆದರೆ ಫಿಲ್ಮ್ ಚೇಂಬರ್ ನೋ ಸಿ ಅದು ಅಗ್ರಿಮೆಂಟು ನೋಡಿ ಸ್ಟೇಟ್ಮೆಂಟ್ ಅಂತಲ್ಲ, ಬಿಸ್ನೆಸ್ ರೂಲ್ಸ್ ಅನ್ನ ಅದು. ನಾನು ಇದನ್ನೇನೋ ಒಂದು ಸೆನ್ಸೇಷನಲೈಸ್ ಮಾಡಬೇಕು ಅನ್ನೋದಲ್ಲ. ಸ್ಟಾರ್ ಎ ಗ್ರೇಡ್ ಸ್ಟಾರ್ ಪಿಕ್ಚರ್ಗೆ ಅನ್ವಯಿಸೋದು ಇದು ಮೊದಲೇದಾಗಿ. ಒಂದು ಓಕೆ ಮಾತಾಡಿ, ಸಾರಿ ಟೆಕ್ನಿಕಲಿ ಗೊತ್ತಿರುತ್ತೆ. ಅಲ್ಲ ಅಲ್ಲ ಆ ಥರ ಅಲ್ಲ, ಅಡ್ವರ್ಸ್ ಎಫೆಕ್ಟ್ ಆಗೋ ಚಾನ್ಸಸ್ಸು ಇದೆ ಈಗ ನೀವು ಏನು ಇದು ತೊಗೊಂಡಿದ್ದಾರೆ. ಯಾಕೆಂದರೆ 300 ಚಿತ್ರಗಳು ರಿಲೀಸ್ ಆದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ, ಅದರಲ್ಲಿ 275 ಫಿಲ್ಮ್ಸು ಕಲೆಕ್ಷನ್ ಆಗಿರಲ್ಲ ಥಿಯೇಟ್ರಲ್ಲಿ. 25 ಚಿತ್ರಗಳು ಆವರೇಜ್ ಕಲೆಕ್ಷನ್ ಆಗಿ ಕೆಲವೊಂದು 1000 ಕ್ರೋರ್ಸ್ ಮಾಡುತ್ತೆ, 700 ಕ್ರೋರ್ಸ್ ಮಾಡುತ್ತೆ. ಬಟ್ ಆ 275 ಚಿತ್ರಗಳ ಗತಿ ಏನು ಆವಾಗ ಆನ್ಲೈನ್ ನಿಮಗೆ ಸ್ಯಾಟಲೈಟ್ ಅವರು ತೊಗೊಳ್ಳಲ್ಲ, ಈ ಕಡೆಗೆ ಬೇರೆ ಯಾವ ಥರದಲ್ಲೂ ಅವಕಾಶ ಇರಲ್ಲ. ಅಂದರೆ ನಾ ಇದು ನಡೀತಾ ಇರೋದು ಸುಮಾರು ವರ್ಷಗಳಿಂದ ನಡೀತಾನೆ ಬಂದಿರೋದು. ನೀವು ಏನೇ ರೂಲ್ ಮಾಡಿದರೂ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಎಷ್ಟರ ಮಟ್ಟಿಗೆ ನಾವು ಸಕ್ಸಸ್ ಆಗ್ತೀವಿ ಅಂತ ಅನ್ನೋದು ನನ್ನ ಡೌಟ್ ಅಷ್ಟೇ. ಇದು ಸಂಬಂಧಪಟ್ಟಿಲ್ಲ ಈ ಒಂದು ಇದಕ್ಕೆ, ಆದರೂ ಅವ್ರು ಹೇಳಿದ್ದಕ್ಕೆ ನನ್ನ ಮನಸ್ಸಿನಲ್ಲಿ ಇರೋದನ್ನು ಹೇಳಿದ್ದೀನಿ ಅಷ್ಟೇ. ನಾನು ಯಾವುದೋ ಒಂದು ಟಿವಿ ಸಂವಾದ ಕೂತಿಲ್ಲ, ಮಾರ್ಕೆಟಿನ ಇನ್ಸೈಟನ್ನು ನಾವು ಅರುಣ್ ಪ್ರತಿ ಸಲ ಯಾವುದಾದ್ರು ಬಾಂಬೆ ಇಂಟರ್ಮೀಡಿಯೇಟ್ರಿಗೆ ಫೋನ್ ಮಾಡಿ, ಝೀಗಾಗಿರ್ಬೋದು, ಯಾವುದಾದ್ರೂ ಚಾನಲ್ಗಾಗಿರ್ಬೋದು, ಕಲರ್ಸ್ಗಾಗಿರ್ಬೋದು ಮಾತಾಡಿದಾಗ ನಮಗೆ ಬಂದ ಸ್ಪಂದನೆ ಹೆಚ್ಚಾಗಿ ನನಗೆ ಬಂದಿದ್ದು, ನಾನು ಅರುಣ್ ಇಸ್ ದಿ ಕ್ಯಾಪ್ಟನ್, ನಾವು ಬರೀ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ, ಇವ್ರು ಮೀಟ್ ಮಾಡಿ ಇವ್ರು ಮೀಟ್ ಮಾಡಿ ಅಂಥೇಳಿ. ಸೊ ಬಿಸ್ನೆಸ್ ಹೆಡ್ಸು ಎಲ್ಲರೂ ಏನು ಸಿ ಇಒಗಳಿದ್ದಾರೆ, ಇದು ಎಸ್ಪೆಷಲಿ ಎ ಗ್ರೇಡ್ ಸಿನಿಮಾಗಳಾಗಿರ್ತಕ್ಕಂಥ ಫೇಲಿಯರಿನ ಒಂದು ಈಕ್ವಲೆಂಟ್ ಆಗಿ ಇನ್ವರ್ಸ್ಲಿ ಪ್ರಪೋರ್ಷನೇಟ್ ಇನ್ಕಮ್ಗೆ ನಾವು ಕೊಡಬೇಕು. ದೇರ್ ಇಸ್ ನೋ ಫಿಕ್ಸಡ್ ಕಾಸ್ಟ್ ಫಾರ್ ಸ್ಯಾಟಲೈಟ್. 100 ಕೋಟಿ ಹಿಂದಿ ಪಿಕ್ಚರ್ಗೆ ಸ್ಯಾಟಲೈಟ್ ಅವ್ರು ತೊಗೊಂಡ್ರು ಅನ್ನೋ ನ್ಯೂಸು ಸುಳ್ಳು. ಈ ಸ್ಯಾಟಲೈಟು 5 ಕೋಟಿ ಕೊಟ್ಟು ತೊಗೊಂಡ್ರು ಅನ್ನೋದು ಇನ್ಮೇಲಿಂದ ಸುಳ್ಳು, 2024 ಸುಳ್ಳು. ಇದು ಕರೆಕ್ಟೆಡ್ ಟು ಫಿಲ್ಮ್ ನಿಮ್ಮ ಥಿಯೇಟರ್ ಸೇಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಪಿ ವಿ ಆರು, ಐಎನ್ಆಕ್ಸು, ಮಲ್ಟಿಪ್ಲೆಕ್ಸಿನ ಡೇಟಾ ಇಂಡಿಕೇಟರ್ ಮೇಲೆ ನಿಮ್ಮ ಸ್ಯಾಟಲೈಟ್ ಓ ಟಿ ಟಿಯನ್ನು ಕಲೆಕ್ಟ್ ಆಗುತ್ತೆ. ಇದು ಇನ್ನೊಂದು ಚರ್ಚೆ ಇದೆ. ಇವತ್ತು ನಾವು ವಿದ್ಯಾರ್ಥಿ ವಿದ್ಯಾರ್ಥಿನಿಯವರು ಮಾಡಿರ್ತಕ್ಕಂಥ 140 ಚಿತ್ರ ಬಗ್ಗೆ ನಾವು ಹೆಚ್ಚು ಮತ್ತೆ ಇದು ನನ್ನ ಪ್ರಕಾರ ಇದು April 1, 2024 ಆಗಿದೆ. ಬಟ್ ಇದು ಜನವರಿಯಲ್ಲೇ ಆಗಿತ್ತು. ಯಾವಾಗ ಸೋನಿ ಮತ್ತು ಝಿ ಅವರ ಮರ್ಜರ್ ಸ್ಟಾಲ್ ಆಯ್ತಲ್ಲ, ದ ಡಿಸ್ಕಷನ್ ಅಕ್ರಾಸ್ ಇಂಡಿಯನ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ವಾಸ್ ಇದೇ ಇದೇ ಸಬ್ಜೆಕ್ಟ್. ಇದು ನೀವು ಯಾವುದೇ ಒಂದು ಫಿಲ್ಮ್ ಬಿಸ್ನೆಸ್ ಡಿಸ್ಕಷನ್ಗೆ ಹೋಗಿ ಮರ್ಜರು ಮತ್ತು ಈ ಸ್ಯಾಟಲೈಟಿನ ಡಿಸ್ಕಷನ್ ಆಗ್ತಾ ಇತ್ತು. ಅದು ಇವತ್ತು ನಾನು ದಿಸ್ ನಾಟ್ ಅನ್ ಒಕೇಶನ್ ಟು ಸ್ಪೀಕ್ ಆನ್ ದ್ಯಾಟ್, ಇಟ್ಸ್ ಬಿಸ್ನೆಸ್ ಒಕೇಶನ್. ಇವತ್ತು ನನ್ನ ಒಂದು ಏನು ಅಂದರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಎ ಗ್ರೇಡ್ ಸ್ಟಾರ್ ಆದಮೇಲೆ ಅಥವಾ ಸೆಕೆಂಡ್ ಲೆವೆಲ್ ಸ್ಟಾರ್ಸಲ್ಲಿ ಒಂದು ವ್ಯಾಕ್ಯೂಮನ್ನು ಇವತ್ತು ಆ ಶೂಸನ್ನು ಆ ಪ್ಲೇಸನ್ನು ಚಂದನ್ ಶೆಟ್ಟಿ ಅವ್ರು ತೊಗೊಂಡಿದ್ದಾರೆ. ಅವ್ರು ಇನ್ನೊಂದು 10-15 ವರ್ಷ ಖಂಡಿತವಾಗಿ ಒಂದು ಸ್ಟಾರ್ ಆಗಿ ಕರ್ನಾಟಕದ ಕನ್ನಡದ ಜನತೆಯನ್ನು ಮನರಂಜಿಸ್ತಾರೆ. ಇದು ನನ್ನ ಸ್ಟೇಟ್ಮೆಂಟ್. ಥ್ಯಾಂಕ್ ಯು. ಇದರಲ್ಲಿ ನಾನು ಕ್ಲಾರಿಫೈ ಮಾಡ್ತೀನಿ ಸರ್ ಆ ವಿಚಾರ. ಇಲ್ಲ ಇಲ್ಲ, ಅದು ನನ್ನ ವಿಚಾರವಾಗಿ ಮಾತಾಡೋದ್ರಿಂದ ಬಿಕಾಸ್ ಆಫ್ ಅಸೋಸಿಯೇಷನ್ ಆಗಿದ್ದು ನಾನು ಕ್ಲಾರಿಫೈ ಮಾಡ್ತೀನಿ. ಓಕೆ, ನಾನು ವಿದ್ಯಾರ್ಥಿ ವಿದ್ಯಾರ್ಥಿನಿ ಪರವಾಗಿ ನಾನು ಮಾತಾಡ್ತೀನಿ ಸರ್. ಬಿಸ್ನೆಸ್ಸಿಗೆ ನಾನು ಹೆಲ್ಪು ಅವ್ರನ್ನ ಕೇಳಿದ್ದೀನಿ, ನನಗೆ ಅವ್ರು ಇಂಡೈರೆಕ್ಟ್ಲಿ ಮಾಡಿದ್ದಾರೆ. ನಾನು ಚಾನಲ್ ಮುಂಬೈ ಸಿ ಇ ಒ ಎಡ್ಗಳನ್ನ ಮೀಟ್ ಮಾಡಿದ್ದೀನಿ, ಬ್ಯಾಂಗ್ಳೂರಿನೂ ಮೀಟ್ ಮಾಡಿದ್ದೀನಿ. ಓನ್ಲಿ ಒನ್ ವರ್ಡ್ ಸರ್, ಥಿಯೇಟ್ರಲ್ಲಿ ಸಿನಿಮಾ ವರ್ಕ್ ಆದರೆ ಬನ್ನಿ, ಅದರ್ವೈಸ್ ಬರಬೇಡಿ ಅಂತ ಕ್ಲಾರಿಟಿಯಾಗಿ ಹೇಳಿದ್ದಾರೆ. ಇದು ನಾನು ವಿದ್ಯಾರ್ಥಿ ವಿದ್ಯಾರ್ಥಿ ರೆಪ್ರೆಸೆಂಟ್ ಮಾಡಿರೋ ಡೈರೆಕ್ಟರು, ನಾನು ಅವ್ರ ಚೇಂಬರಲ್ಲಿ ಕೂತಿದ್ದೀನಿ, ಫೋನ್ ಕನ್ವರ್ಸೇಷನ್ ಮಾಡಿದ್ದೀನಿ, ಹಾಗಾಗಿ ಇದು ಕ್ಲಿಯರ್, ಇದರಲ್ಲಿ ಯಾವುದೂ ಡೌಟ್ ಇಲ್ಲ ಸರ್. ಅದೇ ನಾನು ನನ್ನ ವಿಷಯ ಅಚ್ಚೆ ಮಾತಾಡ್ತಾ ಇದ್ದೀನಿ. ಇಲ್ಲ ನಾನು ನನ್ನ ವಿದ್ಯಾರ್ಥಿ ವಿಚಾರವಾಗಿ ಮಾತ್ರ ಹೇಳ್ತಾ ಇದ್ದೀನಿ. ಎಸ್ ಸರ್, ಎಸ್ ಸರ್, ನಾನು ಆ ಸ್ಟೇಟ್ಮೆಂಟ್ ಕ್ಲಿಯರ್ ಮಾಡ್ತಿದ್ದೀನಿ. ಹಂಗಾಗಿ ಸೊ ಇಲ್ಲೇನು ಅಂದರೆ, ನಾವು ಇವಾಗ ನಮಗಿರೋ ಸವಾಲೇನು ಅಂತ ಹೇಳಿದ್ರೆ, ಓ ಟಿ ಟಿ ಆಗಿರ್ಬೋದು, ಸ್ಯಾಟಲೈಟ್ ಆಗಿರೋದು, ಯಾವುದೇ ಬಿಸ್ನೆಸ್ಸು ಥಿಯೇಟ್ರಲ್ಲಿ ರನ್ ಆದರೆ ಮಾತ್ರ ಕನೆಕ್ಟಿವಿಟಿ ಇರುತ್ತೆ, ಅದರ್ವೈಸ್ ಡೋರ್ ಕ್ಲೋಸ್ ಆಗುತ್ತೆ. ಹಾಗಾಗಿ ನಿಮ್ಮ ಮುಖಾಂತರ ಏನು ಕೇಳ್ಕೊಂಡೆ, ದಯವಿಟ್ಟು ಥಿಯೇಟ್ರಿಗೆ ನಾಳೆ ಹೋಗೋಣ, ನಾಡಿದ್ದು ಹೋಗೋಣ ಅನ್ನೋ ಪರಿಸ್ಥಿತಿ ಇಲ್ಲ. ಇವಾಗ ಹೋಗಲೇಬೇಕು. ಫಸ್ಟ್ ಡೇ ಹೋದ್ರೇ ಸಿನಿಮಾ ಉಳ್ಕೊಳಕ್ಕೆ ಸಾಧ್ಯ. ನಿಮ್ಮ ಚೆನ್ನಾಗಿ ರಿವ್ಯೂಸ್ ಬಂದರೆ ಅಥವಾ ಆಡಿಯನ್ಸ್ ಹೋದ್ರೇ ಎಲ್ಲ ಬಿಸ್ನೆಸ್ ಓಪನ್ ಆಗುತ್ತೆ, ಇಲ್ಲಾಂದರೆ ಎಲ್ಲ ಬಿಸ್ನೆಸ್ಸು ಅಲ್ಲಿಂದ ಎಂಡಿಂಗ್ ಶುರು ಆಗುತ್ತೆ. ಹಂಗಾಗಿ ನಾವೆಲ್ಲರೂ ಏನು ಅಂದರೆ,
ಈ ವಿಷಯನ ಎಕನಾಮಿಕ್ ಟೈಮ್ಸ್ ಫೆಬ್ರವರಿ ಒಂದು ದಿನಪತ್ರಿಕೆಯಲ್ಲಿ ಬಂದಿದೆ, ಸೆಂಟ್ರ್ ಪೇಜಲ್ಲಿ ಅದನ್ನು ಆರ್ಟಿಕಲ್ ಅನ್ಬೇಕಾದ್ರೆ ನಾನು ಶೇರ್ ಮಾಡ್ತೀನಿ. ಎಕನಾಮಿಕ್ ಟೈಮ್ಸಿನ ಒಂದು ಪೇಜಲ್ಲಿ ಎಂಟರ್ಟೈನ್ಮೆಂಟ್ ಸೆಗ್ಮೆಂಟಲ್ಲಿ ಬಿಸ್ನೆಸ್ ಲಿಂಕ್ ಟು ಥಿಯೇಟರ್ ಫಾರ್ ಸ್ಯಾಟಲೈಟ್ ಆ್ಯಂಡ್ ಓ ಟಿ ಟಿ ಅನ್ನೋದೊಂದು ಆರ್ಟಿಕಲ್ ಇದೆ, ಅದು ಒಂದು 400 ವರ್ಡ್ಸ್ ಆರ್ಟಿಕಲು, ಅದು ನಿಮ್ಗೆ ಶೇರ್ ಮಾಡ್ತೀನಿ. ಪ್ರಾಬಬ್ಲಿ ನಮ್ಮ ಮಾಧ್ಯಮದ ಮಿತ್ರರಿಗೆ ಅದು ಮಿಸ್ ಆಗಿರ್ಬೋದು, ಬಟ್ ಇದು ಕಡು ಸತ್ಯ, ಇದನ್ನೇ ಮುಂದೆ ನಾವು ಜೀವನ ಮಾಡಬೇಕು ಹೀಗೆ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅಂಡ್ ವಿಶ್ ಚಂದನ್, ಅಮರ್, ವಿವಾನ್, ಮಾನ್ಸಿ ಆ್ಯಂಡ್ ವೇರ್ ಇಸ್ ಅದರ್ ಗರ್ಲ್ ಭಾವನಾ, ಸಿ ಇಸ್ ನಾಟ್ ಕಮ್ ಹಿಯರ್. ಆಲ್ ದಿ ಬೆಸ್ಟ್, ದೇ ಆರ್ ದ ರಿಯಲ್ ಸ್ಟಾರ್ಸ್. ಅವರ ಶ್ರಮ, ಅವರ ಒಂದು ಒಂದು ಇದೆಯಲ್ಲ ಡಿಸಿಪ್ಲಿನ್, ಈ ಮೂವಿಯಲ್ಲಿ ಎದ್ದು ಕಾಣುತ್ತೆ. ಐ ವಿಶ್ ಆಲ್ ದಿ ಬೆಸ್ಟ್. ಆ್ಯಂಡ್ ವಿ ಹ್ಯಾವ್ ಸಪೋರ್ಟಿಂಗ್ ಆ್ಯಕ್ಟರ್ಸ್ ಲೈಕ್ ಸುಲಿನ್ ಪುರಾಣಿಕ್, ಹೂ ಇಸ್ ಮೈ ವೆರಿ ವೆರಿ ಡಿಯರ್ ಫ್ರೆಂಡ್, ನಮ್ಮ ವೆರಿ ಆತ್ಮೀಯ ಗೆಳೆಯರು, ಒಂದು 25 ವರ್ಷದಿಂದ ಫ್ರೆಂಡು. ಒಂದೇ ಅಪಾರ್ಟ್ಮೆಂಟಲ್ಲಿ ಇದ್ವಿ, ಈಗ ಅವರು ಅಪಾರ್ಟ್ಮೆಂಟ್ ಚೇಂಜ್ ಮಾಡಿದ್ದಾರೆ, ನಮ್ಮ ಅರವಿಂದ್ ಅವರು. ಸೊ ನನಗೆ ಒಂದು ಈ ಅವಕಾಶ ಮಾಡಿಕೊಟ್ಟ ಅರುಣ್ ಅವ್ರಿಗೂ ಮತ್ತು ನಮ್ಮ ಪ್ರೊಡ್ಯೂಸರ್ ಅವ್ರಿಗೆ ಅನಂತ ಅನಂತ ನಮಸ್ಕಾರಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸರ್ ಥ್ಯಾಂಕ್ ಯು. ಈಗ ಯು ಎಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದ ಮೇಡಮ್, ಓ ಎಮ್ ಜಿ ಕಂಪ್ನಿ ಮೇಡಮ್ ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು. ಹಾಗೆ ನಮ್ಮ ನಿರ್ಮಾಪಕರು, ಹಾಗೆ ಪಾರ್ಟಿ ಸ್ಟಾರ್, ಮತ್ತು ದುಬೈಲಿ ಹೇಳಿರೋ ಪ್ರಕಾರ ಆ್ಯಕ್ಟಿಂಗ್ ಕ್ರಿಮಿ ಸ್ಟೇಜ್ ಮೇಲೆ ಬರಬೇಕು. ಸೊ ಅಲ್ಲಿ ಅನುಭವಗಳನ್ನ ತಾವು ನಮ್ಮ ಮಾಧ್ಯಮ ಮಿತ್ರರಿಗೆ ಶೇರ್ ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಮಾಧ್ಯಮದವರಿಗೆ, ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ, ಇಲ್ಲಿರೋ ಎಲ್ಲರಿಗೂ ನಮ್ಮ ಓ ಎಮ್ ಜಿ ಕಡೆಯಿಂದ ನಮಸ್ಕಾರ. ಆ್ಯಕ್ಚುಲಿ ನಾನು ದುಬೈಗೆ ಹೋಗಿರಲಿಲ್ಲ, ನಾನು ಇಲ್ಲೇ ಇದ್ದೆ, ಬಿಸ್ನೆಸ್ ಮೀಟಿಂಗ್ ಇತ್ತು ದುಬೈಯಲ್ಲಿ. ಇವತ್ತು 3 ಡೇಸ್ ಆಯಿತು, ಇವತ್ತೂ ಎಲ್ಲ ಗ್ರೂಪಲ್ಲೂ ಈ ಮೂವಿ ಬಗ್ಗೆನೆ ಮಾತಾಡ್ತಿದ್ದಾರೆ. ಒಂದು ಒಳ್ಳೆ ಮೆಸೇಜ್ ಇರೋ ಈಗಿನ ಜನ್ರೇಷನ್ಗೆ, ಒಳ್ಳೆ ಮೆಸೇಜ್ ಇರೋ ಮೂವಿನ ನಿಮ್ಮ ಬ್ಯಾನರಲ್ಲಿ ರಿಲೀಸ್ ಮಾಡಿದ್ದಕ್ಕೆ, ಎಲ್ಲರೂ ನಮ್ಮ ಬ್ಯಾನರ್ಗೆ ಈ ಮೂವಿ ಬಗ್ಗೆ ಎಲ್ಲರೂ ಹೇಳ್ತಿದ್ದಾರೆ. ನನಗೆ ಖುಷಿ ಆಗ್ತಿದೆ, ನನ್ನ ಓ ಎಮ್ ಜಿ ಬ್ಯಾನರಲ್ಲಿ ಇಂಥ ಒಂದು ಒಳ್ಳೆ ಮೂವಿನ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ ಅಂತ ನನಗೆ ತುಂಬ ಖುಷಿ ಆಗ್ತಿದೆ. ಚಂದನ್ ಅವರಂತೂ ನನಗೆ ಮೊದಲೇ ಪರಿಚಯ ಇತ್ತು, ನಾನು ಅವ್ರನ್ನ ಕೇಳಿದೆ ಏನು ಮಾಡಲಿ ಚಂದನ್ ಮೂವಿ ಡಿಸ್ಟ್ರಿಬ್ಯೂಷನ್ ತೊಗೊಳ್ಳೋಣ ಅಂತ. ಅಕ್ಕ ನನಗೋಸ್ಕರ ತೊಗೋಬೇಡಿ, ಒಂದ್ಸಲ ಮೂವಿ ನೋಡಿ ನಿಮಗಿಷ್ಟ ಆದರೆ ತೊಗೊಳ್ಳಿ ಅಂದರು. ಆ್ಯಟ್ಸ್ ಆಫ್ ಚಂದನ್, ನಿಮ್ಮ ಬಗ್ಗೆ ಎಷ್ಟು ಓಲ್ಡ್ ಅಂದರೆ 50 ವರ್ಷದಿಂದ ಇರೋ ಸಂಘದವರೆಲ್ಲ ಬರೀತಿದ್ದಾರೆ, ತುಂಬ ಚೆನ್ನಾಗಿದೆ ಮೂವಿ ಅಂತ. ಸೊ ಅರುಣ್ಗೆ ಥ್ಯಾಂಕ್ ಯು ಹೇಳ್ತೀನಿ, ಪ್ರೊಡ್ಯೂಸರ್ಗೂ ಥ್ಯಾಂಕ್ ಯು ಹೇಳ್ತೀನಿ, ನಮ್ಮ ಬ್ಯಾನರ್ಗೆ ಈ ಮೂವಿನ ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದಕ್ಕೆ. ಸೊ 4 ಜನದ ಬಗ್ಗೆಯೂ ತುಂಬ ಮಾತಾಡಿದ್ದಾರೆ, ಎಸ್ಪೆಷಲಿ ಚೋಟು ಬಗ್ಗೆಯೂ ಮಾತಾಡಿದ್ದಾರೆ. ಥ್ಯಾಂಕ್ಸ್ ಅಲಾಟ್, ಆಲ್ ದ ಬೆಸ್ಟ್. ಸೊ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಆಮೇಲೆ ಇವರೇ ಆ್ಯಕ್ಚುಲಿ ಸೆನ್ನಿಲ್ ಅಂತ ಇವ್ರು ಯಜಮಾನ್ರಲ್ಲಿ ನಮ್ಗೆ ತುಂಬ ಹೆಲ್ಪ್ ಮಾಡಿದ್ರು, ಜೊತೆಗೆ ಬೇರೆ ಬೇರೆ ಯಾವ ಕಂಟ್ರಿ. ಆ್ಯಕ್ಚುಲಿ ಈ ಮೂವಿ ಡಿಸ್ಟ್ರಿಬ್ಯೂಷನ್ನ ನಾವು ಏನು ಮಾಡಿದ್ವಿ, ಪ್ರೋಗ್ರಾಮ್ ನಡೆಯುವಾಗ ಲೈವ್ ಮಾಡಿದ್ವಿ. ಆಸ್ಟ್ರೇಲಿಯಾ, ಯು ಎಸ್ ಮತ್ತು ಇಟಲಿಯಿಂದ ನಮ್ಮ ಹತ್ರ ಕಮ್ಯುನಿಕೇಟ್ ಮಾಡಿದ್ದಾರೆ ಈ ಮೂವಿನ ರಿಲೀಸ್ ಮಾಡೋದಕ್ಕೆ, ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಜೊತೆ ಮಾತಾಡಿ ಕೊಡಿಸಿ ಅಂತ. ಸೊ ಅದನ್ನು ಹೇಳ್ತಾ ಇದ್ದೀನಿ, ಆಸ್ಟ್ರೇಲಿಯಾ, ಇಟಲಿ ಮತ್ತು ಯು ಎಸ್ಗೆ ಕೇಳ್ತಾ ಇದ್ದಾರೆ. ಸೊ ಅರುಣ್ ಅವ್ರು ಮತ್ತು ಪ್ರೊಡ್ಯೂಸರ್ ಸರ್ ಒಪ್ಕೊಂಡ್ರೆ ಖಂಡಿತ ಮಾಡೋಣ. ನಿಕ್ತಾನೆ ನಮ್ಮ ಓ ಎಮ್ ಜಿ, ನಮಸ್ಕಾರ ಎಲ್ರಿಗೂ, ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ, ನಮ್ಮ ಕಲಾವಿದರುಗಳಿಗೆ, ಸ್ನೇಹಿತರಿಗೆ ಎಲ್ಲರಿಗೂ ನಮ್ಮ ನಮಸ್ಕಾರಗಳು. ಈಗ ತಾನೇ ನಮ್ಮ ಓ ಎಮ್ ಜಿ ಡಿಸ್ಟ್ರಿಬ್ಯೂಷನ್ ಸಂಸ್ಥೆಯ ಮಾಲೀಕರಾದ ಮಮತಾ ಅವರು ಹೇಳ್ದಂಗೆ, ಈ ಚಿತ್ರವನ್ನು ಅಮೇರಿಕಾ, ಆಮೇಲೆ ಆಸ್ಟ್ರೇಲಿಯಾ, ಇಟಲಿ ಎಲ್ಲ ಕಡೆ ಪ್ರೊಡ್ಯೂಸರ್ ಹೇಳಿದ್ರೆ ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ನಮ್ಮ ವಿದ್ಯಾರ್ಥಿನಿಯರು ಊರೆಲ್ಲ ಓಡಾಡಲಿ, ಪ್ರಪಂಚ ಸುತ್ತಲಿ ಅಂತ ನಮ್ಗೆ ಆಸೆ ಇದೆ. ಆಸೆ ನೆರವೇರಿಸೋದು ಎಲ್ರಿಗೂ ಬಿಟ್ಟಿದ್ದು, ದಯವಿಟ್ಟು ಕೊಡಿ ಮೇಡಮ್, ದಯವಿಟ್ಟು ಕೊಡಿ. ಆಮೇಲೆ ಈ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಚಿತ್ರದ ಒಂದು ಪ್ರೀಮಿಯರ್ ಶೋಗಾಗಿ ನಾನು ನಮ್ಮ ಪಾರ್ಟ್ನರ್ ಇಬ್ಬರೂ ದುಬೈಗೆ ಹೋಗಿದ್ವಿ, ಚಂದನ್ ಶೆಟ್ಟಿ ಅವರು ಬಂದಿದ್ದರು, ನಾವು ನಮ್ಮ ಅರುಣ್ನವರು ಬರಲಿಲ್ಲ ಅಂತ ನಾವು ಹೋದ್ವಿ. ಯಾಕಂದರೆ ನಮ್ಮ ಒಂದು ಪ್ರೊಡಕ್ಷನ್ ಕಡೆಯಿಂದ ಒಬ್ರು ಇರಲೇಬೇಕು, ಇಲ್ಲದ್ರೆ ನಮಗೆ ಯಾಕೋ ಒಂಥರ ಫೀಲ್ ಆಯಿತು, ಚೆನ್ನಾಗಿ ಕಾಣಲ್ಲ ಚಂದನ್ ಶೆಟ್ಟಿ ಒಬ್ಬರನ್ನೇ ಕಳಿಸಿದ್ರೆ ಅಂದ್ಬಿಟ್ಟು ನಾವು ಹೋಗಿದ್ವಿ. ಹೋಗಿ ನಮ್ಮ ಮೇಡಮ್ ಅವ್ರ ಹಸ್ಬೆಂಡ್ ಸೆಂಚಿಲ್ ಅವ್ರು ಮೀಟ್ ಮಾಡಿದ್ವಿ, ವೆರಿ ಜೆಂಟಲ್ ಪರ್ಸನ್, ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು, ರೆಡ್ ಕಾರ್ಪೆಟ್ ಹಾಕಿ ನಮ್ಮನ್ನ ಒಳಗೆ ಬಿಟ್ಟರು, ಕರ್ಕೊಂಡು ಹೋಗಿ ಎಲ್ಲರನ್ನು ಇಂಟ್ರೊಡ್ಯೂಸ್ ಮಾಡಿ ಆಮೇಲೆ ನಮ್ಮ ಪ್ರೀಮಿಯರ್ ಶೋನ ಶುರು ಮಾಡಿದ್ರು. ಶುರು ಮಾಡಿ
ಕೊನೆಗೆ ಎಲ್ಲ ನಮ್ಮ ಇಂಟ್ರೊಡಕ್ಷನ್ಗಳು ಮುಗಿದ ಮೇಲೆ ಚಂದನ್ ಶೆಟ್ಟಿ ಅವರಿಗೆ ಒಂದು ಹಾಡು, ಮೂರು ಪೆಗ್ ಹಾಡಿಂದ ನಮ್ಮ ವಿದ್ಯಾರ್ಥಿನಿಯರು ಶುರು ಆಯಿತು. ಆಮೇಲೆ ತೆರೆಗೂ ಬಂತು, ಆ ಮೂರು ಪೆಗ್ ಹಾಡಿಂದ ತೆರೆಗೆ ಬಂತು. ತೆರೆಗೆ ಬಂದಮೇಲೆ ಪ್ರತಿಯೊಬ್ಬರು ಅಲ್ಲಿ ಕೂತಂಥವರೆಲ್ಲರೂ ನೋಡಿ ತುಂಬ ಆಶ್ಚರ್ಯದಿಂದ ತುಂಬ ಪ್ರಶಂಸೆ ಮಾಡಿದ್ರು, ತುಂಬ ಹೊಗಳಿದ್ರು, ತುಂಬ ಚೆನ್ನಾಗಿ ಬಂದಿದೆ ಮೂವಿ ಅಂದ್ಬಿಟ್ಟು. ಚಂದನ್ ಶೆಟ್ಟಿ ಅವ್ರ ಆ್ಯಕ್ಟಿಂಗ್ ತುಂಬ, ನಾನು ಒಂದ್ಸತಿ ನೋಡಿದ್ದೆ ಪಿಕ್ಚರು. ಆದರೆ ಅವಾಗ ಇದ್ದಿದ್ದು ಒಂದು ಜೋಶು, ಇವಾಗಿದ್ದ ಜೋಶ್ ಬೇರೆ. ಈಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಚಂದನ್ ಶೆಟ್ಟಿ ಅವ್ರ ಆ್ಯಕ್ಟಿಂಗ್ ಮಾತ್ರ. ಕೊನೆಯಲ್ಲಂತೂ ಜನಕ್ಕೆ ಎದ್ದೋಗೋದೇ ಬೇಡ, ಇನ್ನೂ ಕೂತ್ಕೊಂಡು ನೋಡೋಣಪ್ಪ ಏನಾಗತ್ತೆ ಏನಾಗತ್ತೆ ಅಂತ ಪ್ರತಿಯೊಬ್ಬರು ಕಾಯ್ತಾ ಕೂತಿದ್ರು. ಯಾಕಂದ್ರೆ ನಾವು ಕೊನೆಯಲ್ಲಿ ಮೂಲೆಯಲ್ಲಿ ಕೂತ್ಕೊಂಡು ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇದ್ದೆ ನಾನು, ಯಾರು ಆ ಪ್ರತಿಕ್ರಿಯೆಗಳು ಹೆಂಗಿರುತ್ತೆ ಅಂದ್ಬಿಟ್ಟು. ಎಲ್ಲರದ್ದು ಪ್ರತಿಕ್ರಿಯೆ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಎಲ್ಲ ರಿವ್ಯೂಸು ಬಂತು, ಕಾಮೆಂಟ್ಸು ಬಂತು. ಇದರಿಂದ ನಮ್ಮ ಒಂದು ದುಬೈಯಲ್ಲಿ ಆದಂಥ ಒಂದು ಈ ಪ್ರೋಗ್ರಾಮಿಂದ ಇಲ್ಲಿ ನಮಗೆ ಹೆಲ್ಪ್ ಆಗಿ ಕರ್ನಾಟಕದಲ್ಲಿ ಯಶಸ್ವಿ ಆಮೇಲೆ ವಿಜೃಂಭಣೆಯಿಂದ ಚಿತ್ರ ಬಿಡುಗಡೆ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಎಲ್ಲ ಸಹಕಾರ ಬೇಕಾಗಿದೆ, ಖಂಡಿತ ಮಾಡ್ತೀರಾ ಮಾಡಿ. ಎಲ್ರಿಗೂ ನಮಸ್ಕಾರ. ನಾನು ನನ್ನ ಪಾಡು ಇಬ್ಬರು ಜೊತೆಲಿ ಹೋಗಿದ್ದೀವಿ, ಅವ್ರಿಗೆ ಆಗಲೇ ಸುಮಾರು ಹೇಳಿದ್ದಾರೆ. ಅವ್ರನ್ನೊಂಥರ ಕೇಳಿದ್ರೆ ನನಗೆಲ್ಲ ಜನ ಎಲ್ಲ ಬಂದು ಏನು ಕೇಳ್ತಿದ್ರು ಅಂದರೆ, ಅಲ್ಲಿ ಹುಡುಗರು ಇಬ್ಬರು ಹುಡುಗಿರು ಹುಡುಗರು ಇದ್ದಾರಲ್ಲ, ಅವ್ರು ಹೇಗೆ ತಗೊಂಡ್ರಿ, ಅವ್ರು ಹೆಂಗೆ ನಿಮ್ಗೆ ಸಿಕ್ಕಿದ್ರು, ಆ ಚಿಕ್ಕ ಹುಡುಗಿ ಎಲ್ಲಿಂದ ಬಂತು, ಅದು ಹೆಂಗೆ ಬಂತು, ಅದು ಎಲ್ಲಿ ಹೆಂಗೆ ಮಾಡ್ದು. ಅದಕ್ಕೆ ಹೇಳಿದೆ ಆ ಚಿಕ್ಕ ಹುಡುಗಿ ಫೈನಲಿಸ್ಟು ರಾಮಾ ಜೂನಿಯರ್ಸಲ್ಲಿ, ಆ ಹುಡುಗರು ನಮ್ಮ ಅರುಣ್ ಅವ್ರಿಗೆ ಅವರು ಹೇಗೋ ಅವ್ರ ಪರಿಚಯದಿಂದ ಬಂದಿದ್ದಾರೆ. ಬಟ್ ಎಲ್ಲ ಚೆನ್ನಾಗಿ ಮಾಡಿದಾರಲ್ಲ ನಟರು, ಒಳ್ಳೊಳ್ಳೆ ಸೀನಿಯರ್ಸ್ ಮಾಡ್ದಂಗೆ. ಸೀನಿಯರ್ಸ್ ಮಾಡಿದಾಗೆ ಮಾಡಿದಾರಲ್ಲ ತುಂಬ ಚೆನ್ನಾಗಿದೆ ಅಂತಂದ್ರು ಹೇಳ್ತಿದ್ರು. ಆಮೇಲೆ ಆದಮೇಲೆ ಹೊರಗಡೆ ಬಂದು ಎಲ್ರಿಗೂ ಇಂಟರ್ವ್ಯೂ ಮಾಡ್ತಿದ್ರು. ಕೊನೆಗೆ ಏನಾಗಿದೆ ಅಂದರೆ ಎಲ್ಲರೂ ಭಾಳ ಸೀರಿಯಸ್ ಆಗಿ ಸಿನಿಮಾ ನೋಡ್ತಾಯಿದ್ರು, ನೋಡ್ತಿದ್ದಂಗೆ ಮಧ್ಯದಲ್ಲಿ ಸ್ವಲ್ಪ ಗಾಬರಿ ಆದರು, ಯಾವುದೇ ಗಾಬರಿ ಆದರು ಅಂತ ಗೊತ್ತಿಲ್ಲ. ಆಮೇಲೆ ಪುನಃ ಇದ್ದವ್ರು ಸುಮ್ಮನೆ ಕುಳಿತುಕೊಂಡ್ರೆ ಎಲ್ಲರೂ ಹಂಗೆ ಕೂತ್ಕೊಂಡ್ರೆ ಇದು ಯಾರು ಎದ್ದಿರಲಿಲ್ಲ, ಹಂಗೆ ಕುಳಿತಿದ್ರು. ಕುಳಿತಾದ್ಮೇಲೆ ಕೊನೆಗೆ ಯಾವಾಗ ಇವ್ರದ್ದು ಶುರು ಆಯಿತು ನಾಟಕ, ಆಮೇಲೆ ಆಟೋಮೆಟಿಕ್ ಎಲ್ಲ ಒಂದು ಪಿನ್ ಡ್ರಾಪ್ ಸೈಲೆನ್ಸ್, ಯಾರ್ದು ಏನು ಆ ಕಡೆ ಹೋಗೋದು ಈ ಕಡೆ ಎದ್ದೋಗೋದು ಮಾಡೋದು ಸಿಗರೇಟ್ ಸೋದು ಅವೆಲ್ಲ ಏನಿರಲಿಲ್ಲ. ಕೊನೆ ಇಷ್ಟು ದಿನಕ್ಕೆ ನಾನು ಸಿನಿಮಾ ನೋಡ್ತಿದ್ದೆ, ನೋಡಿದಾಗ ಥಿಯೇಟ್ರ್ ಯಾರೂ ಚಪ್ಪಾಳೆ ಹೊಡೆದಿರಲಿಲ್ಲ. ಆ ಥರ ಇವ್ರು ಚಂದನ್ ಶೆಟ್ಟಿ ಅವ್ರ ಆ್ಯಕ್ಟಿಂಗ್ ನೋಡಿ ಇವೆಲ್ಲ ಅಪ್ರಿಷಿಯೇಟ್ ಮಾಡಿದ್ರು. ಹೊರಗಡೆ ಬಂದಾಗ ನಮ್ಮನ್ನೆಲ್ಲ ಒಂದೊಬ್ಬೊಬ್ಬರು ಒಂದೊಂದು ಕೇಳ್ತಾ ಇದ್ರು, ಹೇಳಿದ್ವಿ ಅವರು ರಿವ್ಯೂ ಕೊಟ್ಟಿದ್ದಾರೆ ಈಗಾಗಲೇ ತೋರಿಸಿದ್ರು. ಸೊ ಅದರಿಂದ ತುಂಬ ಸಿನಿಮಾ ಚೆನ್ನಾಗಿದೆ, ನಮಗೂ ಇಷ್ಟ ಆಗಿದೆ. ದಯವಿ ನೀವು ಇಲ್ಲ ನೋಡಿ ಇಷ್ಟಪಡಿ, ಬೇರೆಯವ್ರಿಗೂ ಹೇಳಿ ಸಿನಿಮಾ ನೋಡುವಂತೆ, ಥಿಯೇಟ್ರಿಗೆ ಹೋಗಿ ನೋಡೋಕೆ ಹೇಳಿ ನೋಡಿ, ಇದರಿಂದ ಸಿನಿಮಾನ ಗೆಲ್ಲಿಸ್ಬೇಕೆಂದು ತಮ್ಮೆಲ್ಲರಿಗೂ ಕೇಳ್ಕೊಳ್ತೀನಿ. ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಸ್ವಲ್ಪ ಮೈ ಹುಷಾರಿಲ್ಲ ನನಗಿವತ್ತು, ಬೆಳಗ್ಗೆ 5:00 ನಾನು ಮತ್ತು ಪ್ರೊಡ್ಯೂಸರ್ಸು ಫ್ಲೈಟಿಂದ ಲ್ಯಾಂಡ್ ಆಗಿ ಸೀದಾ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಸೀದಾ ಇವಾಗ ಪ್ರೆಸ್ ಮೀಟಿಂಗ್ ಬಂದಿದ್ದೀವಿ. ಆ್ಯಂಡ್ ತುಂಬ ನನಗಂತೂ ಒಂದು ಭಯ ಇತ್ತು, ಯಾವ ರೀತಿ ನನ್ನ ಆ್ಯಕ್ಟಿಂಗ್ನ ಒಪ್ಕೊಳ್ತಾರೆ, ಇಷ್ಟಪಡ್ತಾರಾ ಇಲ್ವಾ ಅನ್ನೋದೊಂದು ತುಂಬ ಭಯ ಇತ್ತು. ಬಟ್ ಇವಾಗ ಒಂದು ಮಟ್ಟಕ್ಕೆ ರಿಲ್ಯಾಕ್ಸ್ ಆಗಿದ್ದೀನಿ. ದುಬೈಲಿ ಸಿನಿಮಾ ನೋಡಿ ಆಡಿಯನ್ಸು, ಅದು ಮೇಯ್ನಾಗಿ ಅಲ್ಲಿ ಎಲ್ಲ ನಮ್ಮ ತುಳು ಕನ್ನಡಿಗರು ಬಂದಿದ್ದರು, ನನಗೆ ಗೊತ್ತಿರೋ ಮಟ್ಟಿಗೆ ಅವರು ತುಂಬ ಚೂಸಿ ಇರ್ತಾರೆ, ಅಂದರೆ ಎಲ್ಲ ಸಿನಿಮಾಗಳನ್ನೂ ಅಷ್ಟಾಗಿ ಒಪ್ಕೊಳ್ಳೋದಿಲ್ಲ ಅವರು. ಸೊ ಥಿಯೇಟ್ರ್ ಹೌಸ್ಫುಲ್ ಆಗಿತ್ತು ಫಸ್ಟ್, ಅದು ನನಗೆ ತುಂಬ ಖುಷಿ ಆಯಿತು. ಥಿಯೇಟ್ರ್ ತುಂಬ ಜನ ಕೂತಿದ್ರು. ಆ್ಯಂಡ್ ಸಿನಿಮಾ ನೋಡಾದ್ಮೇಲೆ ಭಾಳ ಒಂದು ಒಳ್ಳೆ ಅಭಿಪ್ರಾಯನ ಹೇಳಿದ್ದಾರೆ, ಅದಕ್ಕೆ ಅವ್ರಿಗೆಲ್ಲರಿಗೂ ನಾನು ಚಿರಋಣಿ ಆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಮಮತಾ ಆ್ಯಂಡ್ ಸೆಂಥಿಲ್ ಸರ್ ಅವ್ರಿಗೆ. ಅವರು ಈ ಹಿಂದೆ ಕಾಟೇರಾ ಅನ್ನೋ ಒಂದು ಸಿನಿಮಾನ ದುಬೈಯಲ್ಲಿ ರಿಲೀಸ್ ಮಾಡಿದರು ದೊಡ್ಡ ಮಟ್ಟದಲ್ಲಿ. ಈಗ ನೆಕ್ಸ್ಟ್ ಇವಾಗ ನಮ್ಮ ವಿದ್ಯಾರ್ಥಿನಿಯ ಸಿನಿಮಾನ ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ ಅವರ ಒಂದು OMG ಮೂವೀಸ್ ಇನ್ನೂ ಹೆಚ್ಚಿನ ಮಟ್ಟದ ಸಕ್ಸಸ್ನ ಕಾಳಿ ಇನ್ನೂ ನಮ್ಮ ಕನ್ನಡ ಸಿನಿಮಾಗಳನ್ನ ಪ್ರಪಂಚದಾದ್ಯಂತ ಕೊಂಡೊಯ್ಲಿಕ್ಕೆ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ದೇವರು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸು ತುಂಬ ಕೂಲೆಸ್ಟ್ ಪ್ರೊಡ್ಯೂಸರ್ಸು ನಾನು ನೋಡಿರೋದು, ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ. ಕುಕ್ಕೆ ಸರ್ ಆಗಿರ್ಬೋದು, ಶಿವಲಿಂಗೇಗೌಡ ಸರ್ ಆಗಿರ್ಬೋದು, ತಲೆ ಕೆಡ್ಸ್ಕೊಬೇಡಿ ಬಿಡ್ರಿ, ಮಾಡಿರಿ. ಅವರು ಅರುಣ್ ಅವರು ಸರ್ ಇನ್ನೊಂದು 50 ಥಿಯೇಟ್ರ್ ಎಕ್ಸ್ಟ್ರಾ ಕೇಳ್ತಿದ್ದಾರೆ ಮಾಡಿರಿ. ಸೊ ಎಲ್ಲದಕ್ಕೂ ಅಷ್ಟು ಸಪೋರ್ಟಿವು. ನಾನು ತುಂಬ ಲಕ್ಕಿ ಫೀಲ್ ಮಾಡ್ತೀನಿ ಈ ಒಂದು ತಂಡದ ಜೊತೆ ನಾನು ಕೈ ಜೋಡಿಸಿ ನಾನೊಂದು ಆ್ಯಕ್ಟಿಂಗ್ ಮಾಡಿರೋದು.
ಆ್ಯಂಡ್ ಮೋರ್ ಓವರ್ ನಾನು ಹೇಳಬೇಕಂದ್ರೆ ಈ ಸಿನಿಮಾದಲ್ಲಿ ನಾನು ಮೇನ್ ಲೀಡ್ ಅಂತ ಹೇಳೋದಕ್ಕಿಂತ ಈ ಸಿನಿಮಾದಲ್ಲಿ ನಾಲ್ಕು ಜನ ಮನೋಜ್ ಹಾಗೆ ಅಮರ್ ಆಮೇಲೆ ಮಾನಸ್ವಿ ಮತ್ತು ಭಾವನಾ ಆಮೇಲೆ ಸಿಂಚನ ನನಗಿಂತ ಜಾಸ್ತಿ ಸ್ಕ್ರೀನ್ ಸ್ಪೇಸ್ ಅವ್ರು ತೊಗೊಂಡಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಯಾಕಂದರೆ ಯೂಶ್ವಲಿ ಹೊಸಬ್ರು ಸಿನಿಮಾ ಅಂತಂದ ತಕ್ಷಣ ನಮಗೆ ಅವ್ರು ನಿಜವಾಗ್ಲೂ ಆ್ಯಕ್ಟ್ ಮಾಡ್ತಿದ್ದಾರಾ ಇಲ್ವಾ ಅಂದರೆ ರಿಯಾಲಿಟಿ ರಿಯಲ್ ಆಗಿರ್ಬೇಕು ಆ್ಯಕ್ಟ್ ಮಾಡೋದು ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಅನಿಸ್ಬಾರ್ದು ಸೊ ಅದನ್ನು ಅವರು ಮರೆ ಮಾಚಿದ್ದಾರೆ ಅಂದರೆ ಅಷ್ಟು ರಿಯಲಿಸ್ಟಿಕ್ ಆಗಿ ಅವರು ನಟನೆ ಮಾಡಿದ್ದಾರೆ ಸೊ ಅದಕ್ಕೆ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಸಿನಿಮಾನ ತೊಗೊಂಡೋಗಿರೋದ್ರಲ್ಲಿ ನಿಮ್ಮ ಒಂದು ಪಾತ್ರ ಇದೆಯಲ್ಲ ಅದು ತುಂಬ ದೊಡ್ಡದು ಆ್ಯಂಡ್ ಈ ಸಿನಿಮಾದ ಹೀರೋ ಯಾರು ಅಂತ ಹೇಳಿದ್ರೆ ಅದು ಅರುಣ್ ನಮುಕ್ತ ಅವರು ಸೊ ನಮ್ಮ ಡೈರೆಕ್ಟರು ಯಾಕಂತ ಹೇಳಿದ್ರೆ ಈ ಒಂದು ಕತೆ ಅವರು ಚೂಸ್ ಮಾಡಿದಾರಲ್ಲ ಅದು ನನಗೆ ತುಂಬ ಇಷ್ಟ ಆಯಿತು ಇವರ ಒಂದು ಆ ಟೇಸ್ಟ್ಫುಲ್ ಆಗಿರುವಂಥ ಒಂದು ಸಬ್ಜೆಕ್ಟ್ ಅದನ್ನು ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಮಾಡಿರೋದು ಅದು ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಮ್ಯೂಸಿಕ್ಕು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ವಿಜೇತ್ ಅವರು ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಇಷ್ಟಪಟ್ಟಿದ್ದಾರೆ ನನಗೆ ಅದು ರಿವ್ಯೂ ನನಗೆ ದುಬೈಲಿ ಸಿನಿಮಾ ನೋಡಿದವ್ರು ಹೇಳಿದ್ದು ಮ್ಯೂಸಿಕ್ ಚೆನ್ನಾಗಿದೆ ಅಂತ ಹೇಳಿದ್ರು ಆ್ಯಂಡ್ ಮಕ್ಕಳು ಮತ್ತು ಪೇರೆಂಟ್ಸ್ ಇಬ್ಬರು ಕೂತ್ಕೊಂಡು ಒಟ್ಟಿಗೆ ನೋಡುವಂಥ ಸಿನಿಮಾ ಇದು ಇದು ಖಂಡಿತವಾಗ್ಲೂ ನಾನು ಒಪ್ತೀನಿ ಯಾಕಂತ ಹೇಳಿದ್ರೆ ಇವಾಗ ನೀವು ಟ್ರೈಲರಲ್ಲೇ ನೋಡಿರ್ಬೋದು ಅಂದರೆ ಪೇರೆಂಟ್ಸ್ಗಳು ಮಕ್ಕಳಿಗೆ ಟೈಮ್ ಕೊಡೋಕೆ ಆಗ್ತಿರಲ್ಲ ಬಿಕಾಸ್ ಅವ್ರ ಲೈಫಲ್ಲಿ ಅವ್ರು ಬ್ಯುಸಿ ಇರ್ತಾರೆ ಸೊ ಮಕ್ಕಳಿಗೆ ಪ್ರೀತಿ ರೂಪದಲ್ಲಿ ದುಡ್ಡನ್ನ ಕೊಡ್ತಾ ಇರ್ತಾರೆ ಅಂದರೆ ದುಡ್ಡು ಕೊಟ್ಬಿಟ್ರೆ ಸಾಕು ನನ್ನ ಮಗ ಖುಷಿಯಾಗಿರ್ತಾನೆ ಅನ್ನೋ ಒಂದು ಅಂದಾಜಲ್ಲಿರ್ತಾರೆ ಸೊ ಅದು ತಪ್ಪು ಅನ್ನೋದು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ನಾನೊಂದು ಒಳ್ಳೆ ಪಾತ್ರ ಮಾಡಿದ್ದೀನಿ ಒಂದು ಒಳ್ಳೆ ಸ್ಪೆಷಲ್ ಕ್ಯಾರೆಕ್ಟರ್ನ ಮಾಡಿದ್ದೀನಿ ಆ್ಯಂಡ್ ಅದನ್ನು ಮೆಚ್ಚುಗೆ ವ್ಯಕ್ತಪಡಿಸ್ತಿರೋದು ನನಗೆ ತುಂಬಾ ಖುಷಿ ಆಗ್ತಾ ಇದೆ ಆ್ಯಂಡ್ ಇವಾಗಿಂದ ನನ್ನ ಒಂದು ಆ್ಯಕ್ಟಿಂಗ್ ಕರಿಯರ್ ಶುರುವಾಗಿದೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ನಮ್ಮ ಮಾಧ್ಯಮ ಮಿತ್ರದ ಎಲ್ಲರ ಸಪೋರ್ಟ್ ಇರಲಿ ಆ್ಯಂಡ್ ನಮ್ಮ ಸೀನಿಯರ್ ಆ್ಯಕ್ಟರ್ಸ್ಗಳಾದ ಸುನೀಲ್ ಪುರಾಣಿಕ್ ಸರ್ ಅರವಿಂದ್ ಸರ್ ಹಾಗೆ ಪ್ರಶಾಂತ್ ಸಂಬರ್ಗಿ ಅವರು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದಾರೆ ಬಟ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರು ಮೇ ಬಿ ನೆಕ್ಸ್ಟ್ ಖಳನಾಯಕ ಆಗ್ಬೋದು ಅಂತ ಅನ್ನಿಸ್ತಾ ಇದೆ ನನಗೆ ಇಲ್ಲ ಸರ್ ಒಳ್ಳೆ ನಿಜವರು ಚೆನ್ನಾಗಿದೆ ಸರ್ ನಿಮ್ಮ ಆ್ಯಕ್ಟಿಂಗು ಸಿನಿಮಾ ನೋಡಿದ್ಮೇಲೆ ಅನಿಸಿದ್ದು ಚೆನ್ನಾಗಿ ಮಾಡಿದ್ದೀರಾ ಯೂಟ್ಯೂಬರ್ಸ್ ಈಗ ಖುಷಿ ಆದರೆ ಸರ್ ನೋಡಿ ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಬಗ್ಗೆನೂ ಒಳ್ಳೆ ಮಾತುಗಳಾಡಿದ್ರಿ ತುಂಬ ಧನ್ಯವಾದಗಳು ಆ್ಯಂಡ್ ಎಲ್ಲ ಬಿಹೈಂಡ್ ನಾನು ಹೇಳಬೇಕಂದ್ರೆ ಎಡಿಟರ್ ಪವನ್ ಆಗಿರ್ಬೋದು ಹಾಗೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಶ್ರೀಕಾಂತ್ ಅವರಾಗಿರ್ಬೋದು ಆಮೇಲೆ ಅಸೋಸಿಯೇಟ್ಸ್ ಸೋಮೋ ಮನು ಅವರು ಅವ್ರಿಗೆ ಮನು ಅವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಖುದ್ದಾಗಿ ಅವರೇ ಹೋಗಿ ಪೋಸ್ಟರ್ಗಳನ್ನ ಅಂಟಿಸಿದ್ದಾರೆ ಎಷ್ಟೋ ಹೋಟೆಲ್ಗಳಿಗೆ ಆಟೋಗಳ ಮೇಲೆ ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಎಂಟೈರ್ ನಮ್ಮ ಚಿತ್ರತಂಡ ತುಂಬ ಶ್ರದ್ಧೆಯಿಂದ ಈ ಸಿನಿಮಾನ ಮಾಡಿದ್ದೀವಿ ದಯವಿಟ್ಟು ಜುಲೈ 19ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಬಂದು ಮೊದಲನೇ ದಿವಸನೇ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ನಮ್ಮ ಡೈರೆಕ್ಟರ್ ಕರೆಕ್ಟಾಗಿ ಹೇಳಿದ್ರು ನಾಳೆ ನೋಡೋಣ ನಾಡಿದ್ದು ನೋಡೋಣ ಅನ್ನೋಷ್ಟೊಳಗೆ ಸಿನಿಮಾನೇ ಇರೋದಿಲ್ಲ ಥಿಯೇಟ್ರಲ್ಲಿ ಮೊದಲನೇ ದಿವಸನೇ ಬಂದು ದಯವಿಟ್ಟು 19 ಸಿನಿಮಾ ನೋಡಿ ನಮ್ಮ ಎಂಟೈರ್ ತಂಡಕ್ಕೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ನಮಸ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮ್ಮ ಮಾತುಕತೆ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಓಕೆ ನಮ್ಮ ಸಿನಿಮಾದಲ್ಲಿ ಇದುವರೆಗೂ ಒಂದು ಹೈಡ್ ಮಾಡಿದ್ದೀವಿ ಕ್ಯಾರೆಕ್ಟರ್ ಫಸ್ಟ್ ಟೈಮ್ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಿದ್ದೀನಿ ದಟ್ ಈಸ್ ಓನ್ಲಿ ಒನ್ ಸಿಂಚನ ಪ್ಲೀಸ್ ಕಮ್ ಆನ್ ದ ಸ್ಟೇಜ್ ಸಿಂಚನ ನಮ್ಮದರಲ್ಲಿ ಒಂದು ಮೇಜರ್ ಸಿನಿಮಾದಲ್ಲಿ ಒಂದು ಕೋರ್ ಕ್ಯಾರೆಕ್ಟರ್ ಮಾಡಿದ್ದಾಳೆ ಅದ್ರ ಬಗ್ಗೆ ಹೇಳ್ಬಿಟ್ಟ ಎಲ್ರಿಗೂ ನಮಸ್ಕಾರ ನಾನು ಸಿಂಚನ ಕೋಟೇಶ್ವರ ನಾನು ನಟಿಸಿರುವಂತಹ ಮೂರನೇ ಮೂವಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇದೇ ಬರುವಂತಹ ಜುಲೈ 19ಕ್ಕೆ ರಿಲೀಸ್ ಆಗ್ತಾ ಇದೆ ನೀವೆಲ್ಲರೂ ತಪ್ಪದೇ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಒಂದು ಒಳ್ಳೆ ಪಾತ್ರದ ಮೂಲಕ ಕಾಣಿಸ್ಕೊಂಡಿದ್ದೀನಿ ಹಾಗೆ ನಮ್ಮ ಡೈರೆಕ್ಟರ್ ಅರುಣ ಮುಕ್ತ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನನಗೊಂದು ಒಳ್ಳೆ ಪಾತ್ರವನ್ನು ಕೊಟ್ಟಿದ್ದಾರೆ ಧನ್ಯವಾದ ಎಲ್ಲರೂ ಮೂವಿಯನ್ನು ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ನೀನು ಜಾಸ್ತಿ ಮಾತಾಡಿದ್ರೆ ಭಯ ನನಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ರಿವೀಲ್ ಅವಳೇ ಅಲ್ಲ ಸರ್ ಅದಕ್ಕೆ
ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಮನೋಜ್ ವಿವಾನ್. ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದರೆ ಸುಮಾರು ವರ್ಷದ ಕನಸು ಇದು ನಂದು. ಹೀರೋ ಇದಕ್ಕಿಂತ ಮುಂಚೆ 2 ವರ್ಷ ನಾನು ಮಾತಾಡ್ಬಿಡ್ತೀನಿ ಎಲ್ರ ಬಗ್ಗೆನೂ. ಈಗ ಸಿನಿಮಾ ಬಗ್ಗೆ ಲಾಸ್ಟ್ ಪ್ರೆಸ್ ಮೀಟಲ್ಲಿ ಎಲ್ಲರೂ ಹೇಳಿದ್ದಾರೆ, ಅದನ್ನು ಬಿಟ್ಟು ಹೇಳಬೇಕು ಅಂದರೆ, ಸೊ ಹಗಲು ರಾತ್ರಿ ರೋಡ್ ರೋಡಲ್ಲಿ ಪಬ್ಲಿಸಿಟಿ ಮಾಡ್ತಿದ್ದಾನೆ, ಪೋಸ್ಟ್ ಅಂಟಿಸಿದ್ದಾನೆ. ಸೊ ಅವಳು ಸೋಷಿಯಲ್ ಮೀಡಿಯಾದಲ್ಲಿ ಹಗಲು ರಾತ್ರಿ ರೀಲ್ಸ್ ಮಾಡಾಕ್ತಿದ್ದಾಳೆ. ಸೊ ಅವನು ಅಷ್ಟೇ, ಪೋಸ್ಟರಿಂದ ಹಿಡಿದು ಪ್ರತಿ ಕಾಲೇಜಿಗೆ ಹೋಗಿ ಅವನು ಏನು ವಾಟ್ಸಪ್ಪು ಬ್ಲಾಕ್ ಆಗೋವರೆಗೂ ಕೆಲಸ ಮಾಡ್ತಿದ್ದಾನೆ. ಸೊ ಪ್ರತಿದಿನ ಹಗಲು ರಾತ್ರಿ ಅವರು ಆ್ಯಕ್ಟ್ರ್ ಅನ್ನೋದನ್ನು ಬಿಟ್ಟು ರೋಡಿಗಿಳಿದು ಕೆಲಸ ಮಾಡ್ತಾರೆ. ಬಿಕಾಸ್ ಅವರು ಸಿನಿಮಾ ಮೇಲಿರೋ ಪ್ರೀತಿ, ಈ ಸಿನಿಮಾನ ಗೆಲ್ಲಿಸ್ಕೋಬೇಕು, ಜೊತೆಗೆ ಇದನ್ನು ಆಡಿಯನ್ಸಿಗೆ ಮುಟ್ಟಿಸ್ಬೇಕು ಅಂತ ಒಂದೇ ಒಂದು ಪಾಯಿಂಟು. ಈಗ ನೀವು ಮಾತು ಕಂಟಿನ್ಯೂ ಮಾಡಿ. ಎಸ್ ಸರ್, ನಾನು ಹಾಗೆ ಹೇಳ್ದಂಗೆ ನನ್ನ ಸುಮಾರು ವರ್ಷದ ಕನಸು, ನನಗೆ ಹೆಂಗಿತ್ತು ಕನಸು ಅಂದರೆ ಯಾವುದನ್ನ ಒಂದು ಸಿನಿಮಾ ಆಗಲಿ 10 ಥಿಯೇಟರ್ ರಿಲೀಸ್ ಆಗಲಿ, ಒಂದು 15 ಥಿಯೇಟರ್ ರಿಲೀಸ್ ಆಗಲಿ ಸಾಕು ಅಂತ 7-8 ವರ್ಷ ನಾನು ಪ್ರೊಡ್ಯೂಸರ್ ಜೊತೆ ಡೈರೆಕ್ಟರ್ ಜೊತೆ ಎಲ್ಲರ ಜೊತೆ ಜರ್ನಿ ಮಾಡಿದೆ. ಬಟ್ ಆದರೆ ನನ್ನ ಡೆಬ್ಯೂಗೆ ಈ ಥರ ಒಂದು ಬ್ರೇಕ್ ಸಿಗುತ್ತೆ, ಈ ಥರ ಒಂದು ಓಪನಿಂಗ್ ಸಿಗುತ್ತೆ ಅಂತ ನಾನು ಯಾವತ್ತೂ ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ. ಅದಕ್ಕೆ ನಾನು ನಮ್ಮ ಪ್ರೊಡ್ಯೂಸರ್ಸ್ಗೆ, ನಮ್ಮ ಡೈರೆಕ್ಟರ್ಗೆ, ಮತ್ತು ದುಬೈಗೆ ತೊಗೊಂಡೋಗಿರೋ OMG ಬ್ಯಾನರ್ ಮ್ಯಾಮ್ ಮಮತಾ, ಎಸ್ ಮಮತಾ ಮ್ಯಾಮ್, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇವಾಗ ಇನ್ನೂ 2-3 ಕಂಟ್ರೀಸ್ ಹೇಳ್ಬಿಟ್ರಿ, ನನಗೆ ಗೂಸ್ ಬಂತು ಅಂತು. ಸೊ ಇದು ಏನು ಒಂದು ಖುಷಿಯಾದ ವಿಚಾರ. ಇನ್ನೊಂದು, ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೆ ಆ್ಯಂಡ್ ಯೂಟ್ಯೂಬರ್ಸ್ಗೆ, ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ, ನಮ್ಮ ಸಿನಿಮಾದ ಟೈಟ್ಲ್ ಆಗ್ಬೋದು, ಸಾಂಗ್ಸ್ ಆಗ್ಬೋದು, ಅಥವಾ ನಮ್ಮ ಟ್ರೈಲರ್ ಆಗ್ಬೋದು, ಒಂದು ಕರ್ನಾಟಕಾದ್ಯಂತ ಮೂಲೆ ಮೂಲೆ ತಲುಪಿದೆ ಅಂತಂದರೆ ನಿಮ್ಮ ಪಾತ್ರ ಅದರಲ್ಲಿ ಮುಖ್ಯ ಆಗುತ್ತೆ. ನೀವಿಲ್ಲ ಅಂದಿದ್ರೆ ನಾವು ಇಷ್ಟು ವೈಡಾಗಿ ರೀಚ್ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಭಾವನೆ. ಸೊ ನನಗೆ ಮತ್ತು ನನಗೆ ಖುದ್ದಾಗಿ ಸಪೋರ್ಟ್ ಮಾಡಿದಂಥ ಮೀಡಿಯಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನಾನು ಕರ್ನಾಟಕ ಜನತೆಯಲ್ಲಿ ಕೇಳ್ಕೊಳೋದಿಷ್ಟೇ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋ ಮೂಲಕ ನಾವೆಲ್ಲ ಸಣ್ಣ ಪುಟ್ಟ ಕಲಾವಿದ್ರಿನ್ನು ನಮಗೆ ಸಪೋರ್ಟ್ ಮಾಡಿ ನಮ್ಮ ಚಿತ್ರನ ಗೆಲ್ಸ್ಕೊಡಿ ಅಂತ ಕೇಳ್ಕೊತೀನಿ. ಇದೇ July 19 ಸಿನಿಮಾ ರಿಲೀಸ್ ಆಗ್ತಿದೆ, ದಯವಿಟ್ಟು ಎಲ್ಲರೂ ಬನ್ನಿ, ಸಿಗೋಣ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ, ನಾನು ಮಾನಸ್ವಿ. ಮೊದಲು ಬ್ಯಾಡ್ ಬಾಯ್ ಸಾಂಗ್, ಪಾರ್ಟಿ ಸಾಂಗ್ ಆ್ಯಂಡ್ ಎ ಸೈಡ್ ಟ್ರೇಲರ್, ಬಿ ಸೈಡ್ ಟ್ರೇಲರ್ ತುಂಬಾ ಚೆನ್ನಾಗಿ ಹಿಟ್ ಆಗಿದೆ. ಆ್ಯಂಡ್ ಅದನ್ನು ಇಷ್ಟಪಟ್ಟು ನೋಡಿರೋಂತಹ ಎಲ್ಲ ಜನರಿಗೂ ಥ್ಯಾಂಕ್ ಯು ಸೋ ಮಚ್. ಅಷ್ಟು ಚೆನ್ನಾಗಿ ತಲುಪಿಸಿರೋಂತಹ ಮೀಡಿಯಾದವ್ರಿಗೂ ಮತ್ತು ಪತ್ರಕರ್ತರಿಗೆ ಥ್ಯಾಂಕ್ ಯು ಸೋ ಮಚ್. ಸೊ ಇಷ್ಟು ಕೇಳ್ಕೊಳೋದು, ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ. ಇವನ್ ಇವಾಗೆಲ್ಲ ಮೈಂಡ್ ಸೆಟ್ ಹೆಂಗಿದೆ ಅಂದರೆ, ಏ ಇನ್ನೊಂದು ತಿಂಗಳು OTT ರಿಲೀಸ್ ಆಗುತ್ತೆ, ಅಲ್ಲೇ ನೋಡೋಣ, ಮನೇಲೇ ಕುತ್ಕೊಂಡು ನೋಡೋಣ ಅಂತ. ಬೇಡ, ನಮ್ಮ ಮೂವಿ ಕ್ವಾಲಿಟಿ ಆಗಿರ್ಬೋದು, ಅವ್ರ ಸೌಂಡ್ ಎಫೆಕ್ಟ್ಸ್ ಆಗಿರ್ಬೋದು, ಅದು ಮನೇಲಿ ಸಿಗೋದಿಲ್ಲ. ನಮ್ಮ ಸಿನಿಮಾ ಅಂತಲ್ಲ, ಯಾವುದೇ ಸಿನಿಮಾ ಕ್ವಾಲಿಟಿ, ಸೌಂಡ್ ಎಫೆಕ್ಟ್ಸ್ ಆಗಿರ್ಬೋದು, ಅದು ಮನೇಲಿ ಸಿಗಲ್ಲ. ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ಮೊದಲನೇ ಮೂವಿ ಇಷ್ಟು ಚೆನ್ನಾಗಿ ದುಬೈನಲ್ಲೆಲ್ಲ ಸದ್ದು ಮಾಡ್ತಾ ಇದೆ, ಥ್ಯಾಂಕ್ ಯು ಸೋ ಮಚ್ ಮಮತಾ ಮ್ಯಾಮ್. ಆ್ಯಂಡ್ ನಮ್ಮ ಮೇಲೆ ನಂಬಿಕೆ ಇಟ್ಟು ಪ್ರೊಡ್ಯೂಸರ್ಸ್ ಇಷ್ಟು ದುಡ್ಡು ಹಾಕಿ ತುಂಬ ಚೆನ್ನಾಗಿ ಮೂವಿ ಮಾಡಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದರಿಂದ ಮುಖ್ಯವಾಗಿರೋರು ಟೆಕ್ನಿಷಿಯನ್ಸ್, ನಾವು ಆ್ಯಕ್ಟ್ ಮಾಡ್ತೀವಿ ಬಟ್ ಬೆಳಗ್ಗೆಯಿಂದ ರಾತ್ರಿ ಗಂಟ ಕೆಲಸ ಮಾಡಿದವರು, ಥ್ಯಾಂಕ್ ಯು ಸೋ ಮಚ್ ಫಾರ್ ಟೆಕ್ನಿಷಿಯನ್ಸ್. ಆ್ಯಂಡ್ ನಮ್ಮ ಡೈರೆಕ್ಟರಿಗೆ ತುಂಬ ಥ್ಯಾಂಕ್ಸ್, ಅವರು ನನ್ನ ಫಸ್ಟ್ ಗುರುಗಳು ಈ ಮೂವಿ ಇಂಡಸ್ಟ್ರಿಗೆ, ಥ್ಯಾಂಕ್ ಯು ಸೋ ಮಚ್. ಮೂವಿನ ಥಿಯೇಟ್ರಿಗೆ ಬಂದು ನೋಡಿ, ಇದೇ ಶುಕ್ರವಾರ ರಿಲೀಸ್ ಆಗ್ತಾ ಇದೆ. ಓಕೆ ಪ್ರಣವ್, ನಮ್ಮ ಚಿತ್ರ ವಿಲನ್ ಸ್ಟೇಜಲ್ಲಿ ಬರಬೇಕು. ವಿಲನ್ ಲೇಟ್ ಎಂಟ್ರಿ ಸರ್, ಸ್ಕ್ರೀನಲ್ಲೂ ಹಂಗೆ ಅದಕ್ಕೆ. ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ನನ್ನ ಹೆಸರು ಅಮರ್. ಮೊದಲನೇದಾಗಿ ನಿಜವಾಗ್ಲೂ ತುಂಬ 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 ಖುಷಿ ಆಗ್ತಿದೆ. ಮುಖ್ಯವಾದ ಕಾರಣ ನಮ್ಮ ಪ್ರೆಸ್ ಅವ್ರಿಗೆ ನಿಜವಾಗ್ಲೂ ನಾನು ಹೃದಯಪೂರ್ವಕ ಧನ್ಯವಾದಗಳು ಹೇಳಬೇಕು. ಯಾಕಂದರೆ ಎಲ್ಲಿ ಹೋದರೂ ಎಲ್ಲ ಫ್ರೆಂಡ್ಸು ಹೇಳ್ತಾ ಇದ್ದಾರೆ, ಈ ಮಾಲಿಗೆ ಹೋದ್ವಿ, ಒರೈನ್ ಮಾಲಿಗೆ ಹೋದ್ವಿ, ಪಕ್ಕದಲ್ಲಿ ಕಲ್ಕಿ ಪಕ್ಕದಲ್ಲಿ ಇಂಡಿಯನ್ ಪಕ್ಕದಲ್ಲೇ ನಿಮ್ಮ ಫೋಟೋ ಕಾಣಿಸ್ತು, ಆಟೋ ಹಿಂದೆ ನಮ್ಮ ಫೋಟೋ ನೋಡ್ತಾ ಇದ್ದಾರೆ. ಸೊ ತುಂಬ ಜನ ಬೇರೆ ಬೇರೆ ಕಡೆ ನೋಡಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಅಕ್ರಾಸ್ ಕರ್ನಾಟಕ ಫುಲ್ ಒಳ್ಳೆ ಕೆಲಸ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಜವಾಗ್ಲೂ ತುಂಬ ಖುಷಿ ಆಯಿತು ಇಂಥ ಒಂದು ರೋಲ್ ಪ್ಲೇ ಮಾಡಿ. ಸೊ July 19 ನಮ್ಮ ಸಿನಿಮಾ ರಿಲೀಸ್ ಆಗುತ್ತೆ, ಸೊ ಕಷ್ಟಪಟ್ಟು ಮಾಡಿದ್ದೀವಿ. 19 ಆದಮೇಲೆ ಕಂಪ್ಲೀಟ್ ನಿಮ್ಮದೇ ಸಿನಿಮಾ ಅದು, ನೀವು ಹೇಗೆ ಬೆಳೆಸ್ತೀರಾ, ಹೇಗೆ ಕರ್ಕೊಂಡೋಗ್ತೀರಾ, ಯಾವ ಥರ ದಾರಿಲಿ ಕರ್ಕೊಂಡೋಗ್ತೀರಾ, ಆ ಥರ ಬೆಳಿತೀವಿ. ಸೊ July 19 ದಯವಿಟ್ಟು ಎಲ್ಲರೂ ಹೋಗಿ ನಮ್ಮ ಸಿನಿಮಾನ ನೋಡಿ, ಸಪೋರ್ಟ್ ಮಾಡಿ, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್.
ಎಲ್ರಿಗೂ ನಮಸ್ಕಾರ. ಈ ಮೂವಿ ಜರ್ನಿ ಸ್ಟಾರ್ಟ್ ಆಗಿದ್ದು ನಂದು 5 ವರ್ಷ ಮುಂಚೆ. ನಾನು ಆ್ಯಕ್ಚುಲಿ ಡೈರೆಕ್ಟರ್ನ ಮೀಟ್ ಮಾಡಿದ 5 ವರ್ಷ ಮುಂಚೆ ಆಡಿಷನ್ಗೆ. ಆಫ್ಟರ್ 5 ಇಯರ್ಸ್ ಇವತ್ತು ತೆರೆ ಮೇಲೆ ರಿಲೀಸ್ ಆಗ್ತಾ ಇದೆ ಆಲ್ ಓವರ್ ದ ವರ್ಲ್ಡ್ ಅಂತ ಅಂದಾಗ ಒಂಥರ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಐ ಹ್ಯಾವ್ ನೋ ವರ್ಡ್ಸ್ ಲೆಫ್ಟ್. ಇಟ್ಸ್ ಜಸ್ಟ್ ಎಕ್ಸೈಟ್ಮೆಂಟ್ ಆನ್ ಹೌ ಪೀಪಲ್ ಆರ್ ಗೋಯಿಂಗ್ ಟು ರಿಸೀವ್ ಇಟ್, ಹೌ ದ ಮೀಡಿಯಾ ಇಸ್ ಗೋಯಿಂಗ್ ಟು ಗೋ ಹೆಡ್ ಇನ್ ದ ರಿವ್ಯೂ ಇಟ್. ಅದೊಂದು ಎಕ್ಸೈಟ್ಮೆಂಟ್ ಇದೆ ಅಷ್ಟೇ, ಅದು ಬಿಟ್ಟಿನೇನೂ ಇಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ವಂಡರ್ಫುಲ್ ಡೇ. ಆನ್ 19th ಐ ವುಡ್ ರಿಕ್ವೆಸ್ಟ್ ಆಲ್ ದ ಆಡಿಯನ್ಸ್ ಟು ಗೋ ಟು ಥಿಯೇಟರ್ಸ್, ವಾಚ್ ದ ಹಾರ್ಡ್ ವರ್ಕ್ ಆಫ್ ದ ಎಂಟೈರ್ ಟೀಮ್, ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಆಲ್. ಪ್ಲೀಸ್ ಸರ್, ಅದು ಸೈಮಿಲ್ಟೇನಿಯಸ್ ಮಾಡಬೇಕಾಗಿತ್ತು. ಕಾರಣಾಂತರದಿಂದ ಇಲ್ಲಿ ಸೆನ್ಸರ್ ಆಗ ತಡ ಹಾಕ್ತಿರದೆ, ಹಾಗಾಗಿ 1 ವೀಕ್ ಮುಂದೆ ಹೋಗುತ್ತೆ ಸರ್. ಇಲ್ಲ, ಮಲಯಾಳಂ ತೆಲುಗು ಮಾಡ್ತಿಲ್ಲ ಆ್ಯಕ್ಚುಲಿ, ಮಲಯಾಳಂ ಮಾತ್ರ 1 ವೀಕ್ ಮುಂದೆ ಹೋಗ್ತಾ ಇದೆ. ಇಲ್ಲ, ಹಳೇದು ತೆಗೆದಿದ್ವಿ, ಇಲ್ಲಿ ಹಳೇದು ಹಾಕಿದ್ದಾರೆ ಸರ್. ಸರ್ ಸರ್ ಇತ್ತು 235 ಸರ್, 235 ಇಲ್ಲ 35. ಹಾಂ ಹೌದು ಸರ್. ಇಲ್ಲ ಸರ್, ಸೆನ್ಸರ್ ಅವರು ಏನು ನಮಗೇನು ಅಷ್ಟೊಂದು ಮ್ಯೂಟ್ ಕೊಟ್ಟಿಲ್ಲ, ಒಂದು 2-3 ಸಣ್ಣ ಪುಟ್ಟ ಕರೆಕ್ಷನ್ಸ್ ಕೊಟ್ಟಿದ್ದಾರೆ ಅಷ್ಟೇ, ಮೇಜರ್ಲಿ ಏನು ಇಶ್ಯೂ ಆಗಿಲ್ಲ ಸರ್. ಸರ್ ಇದು ಮೇಜರ್, ಥ್ಯಾಂಕ್ ಯು ಸರ್ ಈ ಕ್ವಶನ್ ಕೇಳಿದ್ದಕ್ಕೆ, ತುಂಬ ಇಂಪ್ರೆಸ್ ಆಗಿದೆ, ನಿಮ್ಮೆಲ್ಲ ಲವ್ ಯು ಸರ್. ಏನಕ್ಕೆ ಏನು ಸರ್, ಏನಕ್ಕೆ ಏನು ಸರ್, ಆ್ಯಕ್ಚುಲಿ ಇಲ್ಲಿ ಮೇಜರ್ಸ್ ಏನಕ್ಕೆ ಸರ್, ಆ್ಯಕ್ಚುಲಿ ಸರ್ ಸಿನಿಮಾನ ಮುಟ್ಸೋದ್ರಲ್ಲಿ ಸಿಕ್ಕಾಬಡೆ ಫೇಲ್ಯೂರ್ ಆಗ್ತಾ ಇದೆ. ಯಾಕೆಂದರೆ ಕಂಟೆಂಟ್ ನಮಗೇನು ಗೊತ್ತಿದೆ, ನನಗೆ ಟಾರ್ಗೆಟೆಡ್ ಆಡಿಯನ್ಸ್ ಯೂಶ್ವಲಿ ಏನಂದರೆ ಸರ್, ಈಗ ಬಿಗಿನರ್ ನಾನು, ಇವಾಗ ನಾನು ಆಡಿಯನ್ಸ್ ಮುಂದೆ ನನಗೆ ಆಡಿಯನ್ಸ್ ನನ್ನ ಸಿನಿಮಾಗೆ ಬರೋರವರು ಫಸ್ಟ್ ಕಸ್ಟಮರ್. ಯಾಕೆಂದರೆ ಯಾರಿಗೂ ಫ್ಯಾನ್ ಬೇಸ್ ಇಲ್ಲ ಸರ್. ಓಕೆ, ಇದು ಕ್ಲಿಯರ್ ವರ್ಡ್. ಓಕೆ, ಇವಾಗ ನಾನು ಕೊಡೋ ಸಿನಿಮಾನ ಟ್ರೈಲರ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ನೋಡ್ಕೊಂಡು ಜನ ಆಡಿಯನ್ಸಿಗೆ ಬರ್ತಾರೆ. ಆ ಆಡಿಯನ್ಸ್ ಯಾರು? ನನ್ನ ಟಾರ್ಗೆಟ್ ಆಡಿಯನ್ಸ್ ಯಾರು? ನಾನು ಮೇಜರ್ಲಿ ಟಾರ್ಗೆಟ್ ಆಡಿಯನ್ಸ್ ನನಗೆ ಯೂತ್ ಸರ್, ಟೀನೇಜಸ್. ಟೀನೇಜಸ್ನ ಕರೆಸಬೇಕು ಅಂದರೆ ನಾನು ಎಲ್ಲೆಲ್ಲಿ ಯಾವ್ಯಾವ ಸೆಗ್ಮೆಂಟಲ್ಲಿ ಮಾರ್ಕೆಟ್ ಮಾಡಬೇಕು, ಯಾವ್ಯಾವ ಥಿಯೇಟ್ರಲ್ಲಿ ಸಿನಿಮಾ ಹಾಕಬೇಕು, ಎಲ್ಲೆಲ್ಲಿ ಹೇಗೆ ಹಾಕಬೇಕು ಅಂತ ನನಗೆ ಡಿಸೈನ್ ಇರುತ್ತೆ. ಸಿನಿಮಾ ಒಳಗಡೆ ಯಾವ್ದು ಕಂಟೆಂಟು ಎಲ್ಲೆಲ್ಲಿ ಕನೆಕ್ಟ್ ಆಗುತ್ತೆ ಅಂತ ಒಂದು ಬ್ರೀಫ್ ಐಡಿಯಾ ಸಿಗುತ್ತೆ ಸರ್. ಈ ಪಾಯಿಂಟಿಗೋಸ್ಕರನೇ ನಾನು ನಾನೇ ಓನ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಬಿಟ್ಟರೆ ಬೇರೆ ಯಾವ ಉದ್ದೇಶವೂ ಇಲ್ಲ ಸರ್. ಸರ್ ಈ ಆಲ್ಮೋಸ್ಟ್ 140 ಸೆಂಟರ್ಸಲ್ಲಿ ರಿಲೀಸ್ ಆಗ್ತದೆ. ಬಟ್ ಇನ್ನೊಂದು ಖುಷಿ, ತುಂಬ ಖುಷಿ ವಿಚಾರ ಸರ್, ಫಸ್ಟ್ ಟೈಮ್ ನಾನು ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದೀನಿ. ನನಗೆ ಇಂಡಸ್ಟ್ರಿ ತುಂಬ ಪಾಸಿಟಿವಾಗಿ ಸಪೋರ್ಟ್ ಮಾಡ್ತಿದೆ. ದೊಡ್ಡ ದೊಡ್ಡ ಎಕ್ಸಿಬ್ಯೂಟರ್ಸ್ ಡಿಸ್ಟ್ರಿಬ್ಯೂಟರ್ಸು ಫೋನ್ ಮಾಡಿ ಥಿಯೇಟ್ರ್ಗಳನ್ನ ಕೊಡ್ತಾ ಇದ್ದಾರೆ. ಇನ್ನೂ ಬೆಟ್ರಾಗಿ ಹೇಳಬೇಕು ಅಂದರೆ, ಒಂದು ತಮಿಳ್ ಸಿನಿಮಾ ಲಾಸ್ಟ್ ರಿಲೀಸ್ ಆಯಿತು, ದೊಡ್ಡ ಸ್ಟಾರ್ ಸಿನಿಮಾ. ಆ ಸಿನಿಮಾದ 30-35 ಸೆಂಟ್ರ್ ಆ ಸಿನಿಮಾನ ಕಿತ್ತು ವಿದ್ಯಾರ್ಥಿ ವಿದ್ಯಾರ್ಥಿಗೆ ಕೊಡ್ತಾ ಇದ್ದಾರೆ ಸರ್. ಇಲ್ಲಿ ಗೊತ್ತಾಗಿದ್ದ ವಿಷಯ ಏನಂದರೆ, ಅದು ನನಗೂ ಫೀಲ್ ಆಯಿತು. ಅದೇ ಲಾಸ್ಟ್ ವೀಕು ಆ ದೊಡ್ಡ ಸಿನಿಮಾದಾಗ ಕನ್ನಡ ಸಿನಿಮಾಗಳು ಯಾವುದು ರಿಲೀಸ್ ಮಾಡಬೇಡಿ ಅಂತ ಎದುರಿಸಿದ್ರು. ಆಫ್ಟರ್ 1 ವೀಕ್ ಈ ಪರಿಸ್ಥಿತಿ ಚೇಂಜ್ ಆಗಿದೆ. ಇಲ್ಲಿ ಇಲ್ಲಿ ನನ್ನ ಅನುಭವಕ್ಕೆ ಬಂದಿದ್ದು ಟುವರ್ಡ್ಸ್ ವಿದ್ಯಾರ್ಥಿ ವಿದ್ಯಾರ್ಥಿಯಿಂದ, ಒಳ್ಳೆ ಕಂಟೆಂಟ್ ಸಿನಿಮಾ ಮಾಡಬೇಕು, ಪಬ್ಲಿಸಿಟಿ ಚೆನ್ನಾಗಿ ಮಾಡಬೇಕು, ಡೆಫಿನೆಟ್ಲಿ ಥಿಯೇಟ್ರ್ ಮಾಲೀಕರು ಎಕ್ಸಿಬ್ಯೂಟರ್ಸು ನಮಗೆ ಕರೆದು ಸಿನಿಮಾ ಕೊಡ್ತಾ ಇದ್ದಾರೆ ಸರ್. ಸಿನಿಮಾ ಹಾಕಿ ಹಾಕಿ ಅಂತ ಕೊಡ್ತಿದ್ದಾರೆ. ಈ ಪ್ರೆಸ್ ಮೀಡಿಯಾ ಶುರು ಇಲ್ಲಿಂದ 3 ಆದಮೇಲೆ 3 ಥಿಯೇಟ್ರ್ ಕಮಿಟ್ ಆಯ್ತು ಸರ್. ಲಾಸ್ಟ್ 1 ಅವರಲ್ಲಿ ಮಾಲ್ಗೆ ಆಗದೆ ಇರೋ ಮಾಲ್, ಕನ್ನಡ ಸಿನಿಮಾ ಆಗದೆ ಇರೋ ಮಾಲ್ಗೆ ಇವತ್ತು ಈಗಲೂ ಈಗ 3 ಕಾಲ್ಸ್ ಬಂದಿದೆ, ಫಸ್ಟ್ ಟೈಮ್ ಕನ್ನಡ ಸಿನಿಮಾ ಆಗ್ತಿದ್ದಾರೆ ಮಾಲಲ್ಲಿ ಹೊಸಬರ್ದು. ಅಷ್ಟರ ಮಟ್ಟಿಗೆ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ಸರ್. ತುಂಬ ಪಾಸಿಟಿವ್ ವೈಬ್ಸ್ ಇದೆ, ಅದನ್ನು ಅದಕ್ಕೆ ಸಾಕ್ಷಿ ನಾನೇ, ಅದಕ್ಕೆ ವಿತ್ ಡಾಕ್ಯುಮೆಂಟ್ ಸಮೇತ ಕೊಡ್ತೀನಿ. ಇದೆಲ್ಲ ಆರ್ಗ್ಯಾನಿಕ್ ಸರ್. ಹಾಂ ಸರ್, ಅಟೆಂಪ್ಟ್ ಮಾಡಿದ್ದೀನಿ. ಯೂಶ್ವಲಿ ಅಂದರೆ ಬೇರೆ ಬೇರೆದಂದರೆ ಕಾಲೇಜುಗಳಿಗೆ ಇವೆಂಟ್ ಮಾಡಿದ್ದೀನಿ. ಎಸ್ಪೆಷಲಿ ನನಗೆ ತುಂಬ ಕಾನ್ಫಿಡೆಂಟ್ ಅಂದರೆ ಚಂದನ್ ಸರ್ ಸಿ ಎಸ್ ಮೇಲೆ, ಬಿಕಾಸ್ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಮಟ್ಟಿಗೆ ಒಂದು 500-600 ಶೋ ಮಾಡಿರ್ತೀರ ಸರ್ ಇದುವರೆಗೂ. ಅಂದರೆ ಸರ್ ಅವರಿಗೆ ಯೂತ್ ಸಿಕ್ಕಾಬಡೆ ಫ್ಯಾನ್ ಫಾಲೋಯಿಂಗ್ ಕ್ರೌಡ್ ಇದೆ. ಆಮೇಲೆ ಅವರು ಪಾರ್ಟಿಗೆ ಹೆಜ್ಜೆ ಹಾಕ್ದವರಿಲ್ಲ, ಪಾರ್ಟಿಗೆ ಕುಡ್ದವರಿಲ್ಲ. ಸೊ ಹಂಗಾಗಿ ಅವರು ಓಪನಿಂಗ್ ಬರ್ತಾರೆ ಅಂತ ಒಂದು ನಂಬಿಕೆ. ಅದೆಲ್ಲದಕ್ಕೂ ಇಂಪಾರ್ಟೆಂಟ್ ಆಗಿ ಪ್ರತಿ ಕಾಲೇಜ್ ಈವೆಂಟ್ಗೆ ನಮ್ಮ ಎಲ್ಲ ಟೀಮ್ 4 ಜನ ಈ ಕಾಲೇಜ್ಗೆ ಪ್ರತಿ ಫೆಸ್ಟ್ಗೂ ಹೋಗ್ತಾ ಇದ್ದೀವಿ, ಇನ್ವೈಟ್ ಮಾಡ್ತಾ ಇದ್ದೀವಿ. ಸೊ ಆಮೇಲೆ ಮೇಜರ್ಲಿ ನನಗೆ ವಿದ್ಯಾರ್ಥಿ ವಿದ್ಯೆ ಟೈಟಲ್ ಕನೆಕ್ಟ್ ಆಗ್ತಿದೆ, ಮತ್ತು ನನ್ನ ಟೀಮು ಇಂಡಿವಿಜುವಲಿ ಹೋಗಿ ಪ್ರತಿ ಕಾಲೇಜ್ಗೂ ವರ್ಕ್ ಮಾಡ್ತಾ ಇದೆ ಸರ್.
ಹಂಗಾಗಿ ಅವ್ರು ಬರ್ತಾರೆ ಅನ್ನೋ ನಿರೀಕ್ಷೆ ಹೇಳಿದ್ದೀನಿ ಸರ್. ಹಾಂ, ರೈನು ಆಕ್ಚುಲಿ ತುಂಬ ಬರಬೇಕಾಗಿತ್ತು, ನಮಗೋಸ್ಕರ ಸ್ವಲ್ಪ ಕಮ್ಮಿ ಕಮ್ಮಿ ಬರ್ತಾ ಇದೆ ಅಂತ ಫೀಲ್ ಇದೆ ನನಗೆ. ನಾನು ಮಲೆನಾಡವನೇ, ಆ ಕಡೆ ಬಾಗ್ದವನು, ಊರಲ್ಲೂ ಮಳೆ ಇಲ್ಲ ಸರ್. ಸರ್, ನೆಕ್ಸ್ಟ್ ಏನಾದರೂ ಕ್ವಶನ್ಸ್ ಇದ್ದರೆ ಸರ್ ಏನಾದರೂ. ಓಕೆ, ಅದಕ್ಕಿಂತ ಮುಂಚೆ ಏನು ಅಂದರೆ ಸರ್, ನಿಮ್ಮಲ್ಲಿ ಒಂದು ರಿಕ್ವೆಸ್ಟು, ಇದುವರೆಗೂ ತುಂಬ ಚೆನ್ನಾಗಿ ಪಬ್ಲಿಸಿಟಿ ಮಾಡಿದ್ರ, ಕನ್ನಡ ಸಿನಿಮಾಗೆ ಬರಲ್ಲ ಬರಲ್ಲ ಅಂತ ತುಂಬ ವರ್ಡ್ಸನ್ನ ನಾನು ತುಂಬ ಸರಿ ಕೇಳಿದ್ದೀನಿ. ಆ್ಯಕ್ಚುಲಿ ನನಗೂ ತುಂಬ ಜನ ಹೇಳಿದ್ದಾರೆ ಅಂತ. ರಿಕ್ವೆಸ್ಟು, ನಾವು ಒಳ್ಳೆ ಕಂಟೆಂಟ್ ಕೊಟ್ಟಿಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಒಳ್ಳೆ ಕಂಟೆಂಟ್ ನಾನು ಕೊಟ್ಟಿಲ್ಲ ಅಥವಾ ನಾವು ಕೊಟ್ಟಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಡೆಫಿನೆಟ್ಲಿ ಇಂಡಸ್ಟ್ರಿ ಸೂಪರ್ ಆಗಿದೆ, ನಾವು ಕಂಟೆಂಟ್ ಆಡಿಯನ್ಸ್ ಇದ್ದಾರೆ ಸರ್. ನನ್ನ ಫ್ಯಾಮಿಲಿಯಲ್ಲೇ 18 ಜನ ಸಾಫ್ಟ್ವೇರ್ ಇಂಜಿನಿಯರ್, ಪ್ರತಿ ವೀಕು ಕೇಳ್ತಾರೆ ಯಾವ ಕನ್ನಡ ಸಿನಿಮಾ ಚೆನ್ನಾಗಿದೆ ಹೋಗಬೇಕು ಅಂತ ಕೇಳ್ತಾರೆ ಸರ್. ಸೊ ನಾವು ಅವ್ರಿಗೆ ಕಂಟೆಂಟ್ ಸಪ್ಲೈ ಕೊಡ್ತಿಲ್ಲ ಅನ್ನೋದು ನನಗೆ ಗೊತ್ತಾಗ್ತಿದೆ. ಸೊ ಹಂಗಾಗಿ ನಾವು ಚೆನ್ನಾಗಿ ಸಿನಿಮಾ ಮಾಡಬೇಕು, ಆಡಿಯನ್ಸು ಡೆಫಿನೆಟ್ಲಿ ಇದ್ದಾರೆ, ಎಲ್ಲೂ ಹೋಗಿಲ್ಲ, ಇಲ್ಲಾಂದರೆ 30-40 ಕೋಟಿ ಕಲೆಕ್ಷನ್ಸ್ ಆಗಲ್ಲ. ನಾವು ಒಳ್ಳೆ ಸಿನಿಮಾ ಕೊಟ್ಟರೆ ಡೆಫಿನೆಟ್ ಆಗಿ ಬರ್ತಾರೆ. ವಿದ್ಯಾರ್ಥಿ ವಿದ್ಯಾರ್ಥಿ ಬೆಟರ್ ಓಪನಿಂಗ್ ಬರುತ್ತೆ ಅನ್ನೋ ಮುನ್ಸೂಚನೆ ಡೆಫಿನೆಟ್ ಆಗಿ ಸಿಕ್ಕಿದೆ. ಸೊ ಎಲ್ಲರೂ ಕೇಳ್ತಿದ್ದಾರೆ ಬುಕಿಂಗ್ಸ್ ಓಪನ್ ಮಾಡಿ ಅಂತ, ನಮ್ಮ ಅಫಿಷಿಯಲ್ ನಂಬರ್ ಕೊಟ್ಟಿದ್ದೀವಿ, ಅದಕ್ಕೆ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಪಾಸಿಟಿವ್ ಆಗಿದೆ ಸರ್. ಇದೆಲ್ಲದಕ್ಕೂ ಕಾರಣ ಏನಂದರೆ ಸರ್, ನೀವುಗಳು, ಬಿಕಾಸ್ ಆಫ್ ನೀವು ಬರೆದಿರೋ ಒಂದೊಂದು ಆರ್ಟಿಕಲ್ಲು, ಒಂದೊಂದು ವೀಡಿಯೋಸು, ಎಲ್ಲದು ತುಂಬ ಸಪೋರ್ಟಿವ್ ಆಗಿದೆ. ಪ್ಲೀಸ್ ಸಪೋರ್ಟ್ ಮಾಡಿ. ಬಿಕಾಸ್ ಆಫ್ ಏನು ಅಂದರೆ, ಇಲ್ಲಿ ಮೇಜರ್ಲಿ ನಾನು ಇದುವರೆಗೂ 4 ಪ್ರೆಸ್ ಮೀಟಲ್ಲಿ ನಾನು ಪ್ರೊಡ್ಯೂಸರ್ ಬಗ್ಗೆ ಮಾತಾಡಿರಲಿಲ್ಲ, ಇವತ್ತು ಮಾತಾಡ್ತಿದ್ದೀನಿ. ಸುಬ್ರಹ್ಮಣ್ಯ ಸರ್ ಅಂದ್ಕೋಕೆ, ಸುಬ್ರಹ್ಮಣ್ಯ ಸರ್ ಆ್ಯಂಡ್ ಶಿವಲಿಂಗೇಗೌಡರು, ಈ ಸಿನಿಮಾ ಏನಾದರೂ ರಿಯಲ್ ಹೀರೋ ಅಂತ ಹೇಳಿದ್ರೆ ಅವರಿಬ್ಬರು ಸರ್. ಈ ಸಿನಿಮಾ ನಾನು ಏನೇ ಕೇಳಿದಾಗ್ಲೂ ಅವರು ಇವತ್ತಿನವರೆಗೂ ಇಲ್ಲ ಅಂತ ಹೇಳಿಲ್ಲ. ನಾನೇ ಅವ್ರನ್ನ ಕಂಟ್ರೋಲ್ ಮಾಡಿದ್ದೀನಿ, ಬೇಡ ಸರ್ ಈ ಪ್ರಾಡಕ್ಟಿಗೆ ಎಷ್ಟು ಖರ್ಚು ಮಾಡಬಾರ್ದು ಅಂತ. ನಾನು ಕರೆಕ್ಟ್ ಅಲ್ವ ಸರ್, ನಾನೇ ಬೇಡ ಬೇಡ ಅಂತ ನಾನು ಅವಾಯ್ಡ್ ಮಾಡಿದ್ದೀನಿ, ಅವ್ರು ಯಾವತ್ತೂ ಅವಾಯ್ಡ್ ಮಾಡಿಲ್ಲ. ಬಿಕಾಸ್ ಆಫ್ ಏನೇ, ಒಂದು ಪ್ರಾಡಕ್ಟಿಗೆ ಅದೇ ಆದರೂ ವ್ಯಾಲ್ಯೂ ಇರುತ್ತೆ, ಅದ್ರ ಮೇಲೆ ನಾವು ಎಕ್ಸ್ಟೆಂಡ್ ಮಾಡಿದ್ರೆ ಅದು ಡೆಫಿನೆಟ್ ವರ್ಕ್ ಆಗಲ್ಲ. ಸೊ ಎಷ್ಟು ಬೇಕೋ 100% 99% ಮಾತ್ರ ನಾವು ಸ್ಪೆಂಡ್ ಮಾಡಬೇಕು. 100% ಸ್ಪೆಂಡ್ ಮಾಡಿದ್ರೆ ವರ್ಕೌಟ್ ಆಗಲ್ಲ, ಜಾಸ್ತಿ ಪಬ್ಲಿಸಿಟಿನೂ ಮಾಡಿದ್ರು ಡೇಂಜರಸ್. ಹಾಗಾಗಿ ನನಗೆ ಪ್ರೊಡ್ಯೂಸರ್ ಈ ಸಿನಿಮಾದಲ್ಲಿ ಫಸ್ಟು ತುಂಬ ಆಲ್ಮೋಸ್ಟ್ ಈ ಸಿನಿಮಾ ಆಗೋದಕ್ಕಿಂತ ಮುಂಚೆ ನಾನೊಂದು 280 ಪ್ರೊಡ್ಯೂಸರ್ನ ಮೀಟ್ ಮಾಡಿರ್ತೀನಿ ಈ ಸಿನಿಮಾಗೆ ಬಿಫೋರು. ಅಷ್ಟು ಡಾಟಾ ನನ್ನ ಹತ್ರ ಮೊಬೈಲಲ್ಲಿದೆ, ಬಟ್ ಎಲ್ಲೂ ಕನೆಕ್ಟ್ ಆಗ್ತಿರಲಿಲ್ಲ ನನಗೆ ಯಾವುದಾದ್ರು ವಿಷಯಕ್ಕೆ ಏನೇನೋ ಡ್ರಾಪ್ ಆಗೋದು ನನಗೆ. ಮತ್ತೆ ಇವ್ರಿಗೆ ಸಿನಿಮಾ ಮಾಡಿದ್ಮೇಲೆ ನನಗೆ ಮತ್ತೆ ಸಿನಿಮಾ ಮಾಡಬಾರ್ದು ಅಂತ ಅನಿಸಿದೆ, ಬಿಕಾಸ್ ಆಫ್ ಅವ್ರು ಕೊಟ್ಟಿರೋ ಪ್ರೀತಿ ಆ್ಯಂಡ್ ಲವ್. ಹಾಗಾಗಿ ಮತ್ತೆ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ, ಈ ಸಿನಿಮಾ ಮೇಲೆ ಡಿಪೆಂಡ್ ಆಗಿದೆ ಸರ್. ಹಾಗಾಗಿ ಈ 4 ಜನ ಹುಡುಗರು, ಚಂದನ್ ಸರು, ಮತ್ತು ನಿರ್ಮಾಪಕರಿಗೆ ಈ ಸಿನಿಮಾ ಗೆಲ್ಲಿಸಿದ್ರೆ ಮತ್ತೆ ಸಿನಿಮಾ ಮಾಡ್ತಾರೆ. ಇಲ್ಲಾಂದರೆ ಆಮೇಲೆ ಇದುವರೆಗೂ ಪ್ರೊಡಕ್ಷನ್ ಬಗ್ಗೆ ಹೇಳಬೇಕು ಅಂದರೆ ಸರ್, ಅವರು ಚಾಚು ತಪ್ಪದೆ ಎಲ್ಲರಿಗೂ ಪ್ರತಿದಿನ 1 ರೂಪಾಯಿ ಡ್ಯೂ ಯಾರಿಗೂ ಇಲ್ಲದೆ ಕ್ಲಿಯರ್ ಮಾಡಿದ್ದಾರೆ ಸರ್. ಇದು ಇಂಡಸ್ಟ್ರೀಲಿ ತುಂಬ ಕಷ್ಟ, ದಯವಿಟ್ಟು ಒಂದು ಕ್ಲಾಪ್ಸ್ ಹೊಡೀರಿ. ಈ ಥರ ಪ್ರೊಡಕ್ಷನ್ ಉಳಿಸ್ಕೋಬೇಕು ಅಂದರೆ ನಾವೆಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು. ಪ್ಲೀಸ್ ಎಲ್ಲ ಕಲಾವಿದರಲ್ಲೂ, ಎಲ್ಲ ಟೆಕ್ನಿಷಿಯನ್ಸಲ್ಲೂ ನಾನು ಒಂದೇ ರಿಕ್ವೆಸ್ಟು, ಪ್ಲೀಸ್ ಈ ಥರ ಪ್ರೊಡಕ್ಷನ್ ಕಂಪ್ನಿಗೆ ಉಳಿಸೋದಕ್ಕೆ ಮತ್ತೆ ಸಿನಿಮಾ ಮಾಡಿ ಬೇರೆ ನಿರ್ದೇಶಕರಿಗೂ ಅಥವಾ ಕಲಾವಿದರಿಗೂ ಅವಕಾಶ ಕೊಡೋದಕ್ಕೆ ನೀವಿಂದ ಪ್ರೊಡಕ್ಷನ್ ವೆರೈಟಿ ಕ್ರಿಯೇಷನ್ನ ಉಳಿಸಿ ಬೆಳೆಸಿ ಅಂತ ನಾನು ಈ ಮುಖಾಂತರ ನೀವು ಕೇಳ್ಕೊತೀನಿ. ಥ್ಯಾಂಕ್ ಯು, ಲವ್ ಯು ಆಲ್. ಬನ್ನಿ ಎಲ್ಲ ಒಂದು ಗ್ರೂಪ್ ಫೋಟೋಗೆ, ಇವ್ರ ಜೊತೆಗೆ ಜಾಯಿನ್ ಮಾಡ್ತೀನಿ ಟೆಕ್ನಿಷಿಯನ್. ಓಕೆ, ಓನ್ಲಿ ಆರ್ಟಿಸ್ಟ್. ನಿರ್ಮಾಪಕರು ಬರಬೇಕು ಸರ್. ಸರ್ ಬರಬೇಕು. ಸರ್ ಸೆಂಟ್ರಿ ಬಂದ ಒಂಚೂರು ಬ್ಯಾಕ್ ಬಂದ್ಬಿಡಿ, ಹಂಗೆ ಅವರಿಗೆ ಫೋಟೋ ಅನುಕೂಲ ಆಗುತ್ತೆ. ಒಂದೆಜ್ಜೆ ಬ್ಯಾಕ್. ಎಸ್, ಯಾಪ ಬಾಗಿಲು
ಶಿಖಂಜೀವಿನಿ.